ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 5ನೇ ತರಗತಿಯ ಈ ವರ್ಷ ಮೌಲ್ಯಾಂಕನ ಪರೀಕ್ಷೆಗಳನ್ನು ಸರ್ಕಾರ ನಮ್ಮ ಅನುದಾನಿತ ಮತ್ತು ಸರ್ಕಾರಿ ಅನುದಾನರಹಿತ ಶಾಲೆಗಳಿಗೆ ಪರೀಕ್ಷೆಗಳನ್ನು 13 ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನು ಮಾಡಿದೆಯಪ್ಪ ಅಂದ್ರೆ, ಮೌಲ್ಯಾಂಕನ ಮಾರ್ಚ್ 2023 ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಕೊಟ್ಟಿದ್ದರು. ಇದನ್ನು ನೀವು ಸರಿಯಾಗಿ ಏನು ಮಾಡಬೇಕಾಗಿದೆಯಪ್ಪ ಅಂದ್ರೆ, ಅರ್ಥ ಮಾಡಿಕೊಂಡು ಈ ಪ್ರಶ್ನೋತ್ತರ ಪತ್ರಿಕೆಯನ್ನು ಆಧಾರವಾಗಿಟ್ಕೊಂಡು ಇದೇ ರೀತಿ ಪ್ರಶ್ನೆಗಳು ನಮಗೆ ಬರ್ತಿದ್ದಾವು ಅನ್ನೋಂಥ ವಿಷಯವನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದರದ ಒಂದು ಮಾಡೆಲ್ ಕ್ವಶನ್ ಪೇಪರ್ದ ಆಧಾರವಾಗಿಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಿದ್ದೆ ಆದರೆ ಈ ಪರೀಕ್ಷೆಯಲ್ಲಿ ನೀವು SS ಸಾಧಿಸೋಕ್ಕೆ ಸಾಧ್ಯವಿದೆ. ಏನೇನಿದೆ ಈ ಪರೀಕ್ಷೆದೊಳಗೆ ಅನ್ನೋದನ್ನು ನೋಡ್ಕೋತೋಗೋಣ. ತರಗತಿ 5ನೇ ತರಗತಿ ಇದೆ, ವಿಷಯ ಗಣಿತು, ಮಾಧ್ಯಮ ಯಾವುದಪ್ಪ ಅಂದರೆ ಕನ್ನಡ ಮಾಧ್ಯಮದಲ್ಲಿನೇ ಈ ಪೇಪರ್ ಇರ್ತಾ ಇದೆ. ಅಂಕಗಳು ಎಷ್ಟಪ್ಪ ಅಂದ್ರೆ ಮುಖ್ಯವಾಗಿರೋದು 40 ಅಂಕಗಳು ಇಲ್ಲಿದವು. ಸಮಯ 2 ಗಂಟೆ. ಸಮಯ ಏನಾಗಿದೆಯಪ್ಪ ಅಂದ್ರೆ 2 ಗಂಟೆ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾದಂಥ ಮಾಹಿತಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಯ ಹೆಸರು, ಪೂರ್ಣ ಹೆಸರನ್ನು ಬರೀಬೇಕು. ವಿದ್ಯಾರ್ಥಿಯ SATS ಸಂಖ್ಯೆಯನ್ನು ಬರೀಬೇಕು. ವಿದ್ಯಾರ್ಥಿ ಏನು ಮಾಡಬೇಕಪ್ಪ ಅಂದ್ರೆ ಸಹಿಯನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಇನ್ನು ಎಷ್ಟೇ ವಿದ್ಯಾರ್ಥಿ ಭರ್ತಿ ಮಾಡಬೇಕಾದ ಅದು ಮಾಹಿತಿಯಷ್ಟನ್ನು ತುಂಬಬೇಕು, ಮತ್ತೇನು ತುಂಬಾರದು. ವಿದ್ಯಾರ್ಥಿ ಈ 3 ಮಾಹಿತಿಗಳನ್ನು ಮಾತ್ರ ತುಂಬಬೇಕು. ಇನ್ನು ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾದಂಥ ಮಾಹಿತಿ ಏನಪ್ಪ ಅಂದ್ರೆ ಶಾಲೆಯ ಡಯಸ್ ಕೋಡ್, ಶಾಲೆಯ ಹೆಸರು, ಕ್ಲಸ್ಟರ್, ಬ್ಲಾಕ್, ಜಿಲ್ಲೆ, ಆಮೇಲೆ ಸರ್ಕಾರಿ ಶಾಲೆನೋ ಅನುದಾನಿತ ಶಾಲೆನೋ ಆಮೇಲೆ ಅನುದಾನರಹಿತ ಶಾಲೆನೋ, ಇದು ಕೊಠಡಿಯ ಮೇಲ್ವಿಚಾರಕರ ಸಹಿಯನ್ನು ಮಾಡಬೇಕು. ಯಾರು ಅನ್ನೋದನ್ನು ಅವರೇ ಏನು ಮಾಡ್ತಾರಪ್ಪ ಅಂದ್ರೆ ಬರೀತಿರ್ತಾರೋ, ಇದು ವಿದ್ಯಾರ್ಥಿ ಏನೂ ಮಾಡಬಾರ್ದು. ಆಮೇಲೆ ಇನ್ನೇನಿದೆಯಪ್ಪ ಅಂದ್ರೆ ಅಂಕಗಳನ್ನು, ಇನ್ನು ಮೌಲ್ಯಮಾಪಕರು ಪರೀಕ್ಷೆದೊಳಗೆ ಅವರವರ ಅಂಕಗಳನ್ನು ಅಲ್ಲಿ ಬರೀಲಿಕ್ಕೆ ಇದನ್ನು ಕೊಟ್ಟಿದ್ದರು. ವಿದ್ಯಾರ್ಥಿ ಇದನ್ನು ಏನೂ ಮಾಡಬಾರ್ದು. ಆಯಾ ಅಂಕಗಳನ್ನು ಬರೆದು ಒಟ್ಟು ಅಂಕ ಗಳಿಸಿದ ಅಂಕಗಳನ್ನು ಬರೆದು ಅವ್ರು ಏನು ಮಾಡ್ತಿರ್ತಾರಪ್ಪ ಅಂದರೆ ಸಹಿ ಮಾಡಿ ಅವರ ಹೆಸರನ್ನು ಯಾರು ಮೌಲ್ಯಮಾಪನ ಮಾಡಿದಾರಲ್ಲ ಅವ್ರ ಹೆಸರನ್ನು ಬರಿತಿರ್ತಾರೆ. ಇಲ್ಲಿ ಯಾರು ವಿದ್ಯಾರ್ಥಿಗಳು ಇದನ್ನು ಬರೀಬಾರ್ದು, ಇದನ್ನು ಯಾವುದೇ ರೀತಿ ಮಾಹಿತಿಯನ್ನು ಬರೀಬಾರ್ದು. ನಿಮ್ಗೆ ಮೊದಲು ಕೊಟ್ಟಂಥ 3 ಮಾಹಿತಿಯನ್ನು ಮಾತ್ರ ನೆನ್ಬಿಟ್ಟುಕೊಂಡು ಬರೀಬೇಕು. ಆಮೇಲೆ ಇನ್ನು ಪ್ರಶ್ನೆಗಳಿಗೆ ಹೋಗೋಣ. ಇದು ಗಣಿತ ವಿಷಯ. ಪ್ರಶ್ನೆಗಳಿಗೆ ಇಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಏನಿದೆಯಪ್ಪ ಅಂದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇದಾವೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಸರಿಯಾದಂಥ ಆಯ್ಕೆಯನ್ನು ನೀವು ಉತ್ತರವನ್ನು ಬರೆದು ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಚೌಕ್ ಬಾಕ್ಸ್ದಲ್ಲಿ ಬರಿಬೇಕಾಗ್ತದೆ ಆಪ್ಷನು, ಆಮೇಲೆ ಉತ್ತರ. ಉತ್ತರ 4 ಬಹು ಆಯ್ಕೆಗಳನ್ನು ಕೊಟ್ಟಿದ್ದರು, ಅದರಲ್ಲಿ ಒಂದು ಸರಿಯಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ಇದರಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ. 1 ರಿಂದ 20 ಪ್ರಶ್ನೆಗಳಿಗೆ ನೀಡಲಾದ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮ ಅಕ್ಷರದೊಂದಿಗೆ ಉತ್ತರವನ್ನು ಬರಿಬೇಕು. ಇಲ್ಲಿ ಹೇಳಿದರು ಕ್ರಮ ಅಕ್ಷರಗಳು ಅಂದರೆ ಯಾವುದಪ್ಪ ಅಂದರೆ ABCD ಇದನ್ನು ಬರೆದು ಯಾವುದು ಸರಿಯಾಗಿದೆ ಅದನ್ನು ಬರೆದು ಅದರ ಉತ್ತರವನ್ನು ಮುಂದೆ ಬರಿಬೇಕು. ಕಂಪಲ್ಸರಿ ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ ಅಟ್ಟಲ್ಲ, ಮುಂದೆ ಬರಿಲೇಬೇಕು ನೀವು. ಹೀಗಾಗಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭರತನ ಬಳಿ 20 ಚಂಡಗಳಿವೆ, ಅವುಗಳನ್ನು 5ರಂತೆ ಗುಂಪು ಮಾಡಿದರೆ ಪಡೆಯಬಹುದಾದ ಗುಂಪುಗಳ ಸಂಖ್ಯೆ ಇರುವುದು ಕೇಳಿದರು. ಇಲ್ಲಿ 20 ಚಂಡಗಳನ್ನ ಕೊಟ್ಟಿದ್ದರು. ನಾನೇ ಏನು ಮಾಡಿದ್ದೇನಪ್ಪ ಅಂದರೆ ಇಲ್ಲಿ ಸರಿಯಾಗಿ 4 ಗುಂಪುಗಳನ್ನು ಮಾಡಿದ್ದೀವಿ. ಇಲ್ಲಿ 20 ಚಂಡಗಳನ್ನು 5 ಗುಂಪು ಮಾಡಿದ್ದು ಅಂದರೆ ಒಂದೊಂದು ಗುಂಪದೊಳಗೆ 5 ಆದರೆ 5ರಂತೆ ಮಾಡಿದರೆ 4 ಗುಂಪು ಆಗ್ತವೆ. ಇಲ್ಲಿ ಉತ್ತರವನ್ನು ಕೊಟ್ಟಿದ್ದರು A ಎಷ್ಟಿದೆಯಪ್ಪ ಅಂದರೆ 5, B ಎಷ್ಟಿದೆ 4, C ಎಷ್ಟಿದೆ 20, D ಎಷ್ಟಿದೆ 2 ಅಂತೇಳಿ. ಸರಿಯಾದಂಥ ಉತ್ತರ 4 ಗುಂಪು ಆಗಿರೋದ್ರಿಂದ ಬಿ ಆಪ್ಷನನ್ನು ಉತ್ತರದಲ್ಲಿ ಬರೆದು ಆಮೇಲೆ 4 ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಯಲ್ಲಿ
ಕೆಳಗಿನ ಚಿತ್ರಗಳಲ್ಲಿ ಆಯತಗನವನ್ನು ಹೋಲುವ ವಸ್ತುವನ್ನು ಕೊಟ್ಟಿದ್ದರು. ಮೊದಲೇ ಏನು ಕೊಟ್ಟಿದ್ದಾರಪ್ಪ ಅಂದರೆ ಗೋಳನ್ನು ಕೊಟ್ಟಿದ್ದರು. ಮೊದಲೇ ಏನು ಕೊಟ್ಟಿದ್ದರು ಅವರ ಗೋಳನ್ನು ಕೊಟ್ಟಿದ್ದರು, ಬಿ ಸಿಲಿಂಡರನ್ನು ಕೊಟ್ಟಿದ್ದರು, ಆಮೇಲೆ ಸಿ ಚೌಕ ಘನ ಅಥವಾ ಘನವನ್ನು ಕೊಟ್ಟಿದ್ದರು, ಡಿ ಆಯತಘನ. ಉತ್ತರ ಸರಿಯಾದಂಥ ಉತ್ತರ ಡಿ. ಇದನ್ನು ಚಿತ್ರವನ್ನು ಇಲ್ಲಿ ನಾನು ಮುಂದೆ ಕೊಟ್ಟಿದ್ದೀನಿ, ಚಿತ್ರವನ್ನು ಸರಿಯಾಗಿ ತೆಗಿಬೇಕು. ಆಯತಘನ ಯಾವುದಪ್ಪ ಅಂದರೆ ಡಿ ಆಪ್ಷನ್ದು ಉತ್ತರ ಸರಿಯಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ಇದರೊಳಗೆ ಮೂರನೇ ಪ್ರಶ್ನೆ, 27 ಪ್ರತಿ ಬಾರಿ 3 ಎಷ್ಟು ಬಾರಿ ಕಳಿಬೋದು? ನೀವು ಕಳ್ಕೊತ ಹೋಗ್ಬೋದು ಅಥವಾ ಡೈರೆಕ್ಟಾಗಿ ಭಾಗಾಕಾರನು ಮಾಡ್ಬೋದು. 27 3 ಕಳ್ಕೊತ ಹೋಗ್ಬೇಕಾದ್ರೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ 3 ಅಂತ ಹೇಳಿದರು, ಬಿ 9, ಆಮೇಲೆ ಸಿ 4, ಡಿ 6. 27 3 ನೀವು ಡೈರೆಕ್ಟಾಗಿ ಭಾಗಾಕಾರ ಮಾಡಿದ್ರೆ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ ಬಿ ಆಪ್ಷನ್ 9 ಬರ್ತಾ ಇದೆ. ಬಿ ಆಪ್ಷನ್ ಏನಾಗ್ತದಪ್ಪ ಅಂದರೆ 9 ಇಲ್ಲಿ ಕಳೆದಾಗ ನಮಗೇನಾಗ್ತದಪ್ಪ ಅಂದರೆ 27 ಭಾಗ ಹೋಗುವಂಥ ಒಂದು ಭಾಗಾಕಾರ ನಿಯಮದೊಳಗೆ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ ನೋಡ್ತೀವಿ. ಅಥವಾ ಡೈರೆಕ್ಟಾಗಿ ನೀವು 27 3 ಭಾಗಾಕಾರ ಮಾಡಿನೂ ಉತ್ತರವನ್ನು ಕಂಡಿಟ್ಕೋಬೋದು. ಇನ್ನು ನಾಲ್ಕನೇ ಪ್ರಶ್ನೆ ಏನಪ್ಪ ಅಂದರೆ ಒಂದು ಚೌಕವನ್ನು 8 ಸಮಭಾಗಗಳನ್ನ ಮಾಡಿ ಅದರಲ್ಲಿ 6 ಭಾಗಗಳಿಗೆ ಬಣ್ಣ ಹಾಕಿದಾಗ ಬಣ್ಣ ಹಾಕಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರ್ರಿ ಅಂತಿದ್ದರು. ಒಂದನೇ ಆಪ್ಷನ 1/7, ಬಿ ಆಪ್ಷನ 1/4, ಸಿ ಆಪ್ಷನ 8/6, ಆಮೇಲೆ ಡಿ ಆಪ್ಷನ 6/8. ಇಲ್ಲಿ ಸರಿಯಾದಂಥ ಉತ್ತರ ಎಷ್ಟು ಭಾಗ ಮಾಡಿದಾರಪ್ಪ ಅಂದರೆ 8 ಸಮಭಾಗಗಳನ್ನ ಮಾಡಿದರೆ ಅದನ್ನು ಛೇದವಾಗಿ ಬರಿಬೇಕು. ಆಮೇಲೆ ಭಾಗಗಳಿಗೆ ಬಣ್ಣ ಹಾಕಿದ್ದು ಅಂಶವಾಗಿ ಬರಿಬೇಕು. ಏನು ಮಾಡಬೇಕು ನಾವಲ್ಲಿ ಅಂಶವಾಗಿ ಬರೆದಿದ್ದೆ ಆದರೆ ಏನಾಗ್ತದಪ್ಪ ಅಂದರೆ 6/8 ಆಗ್ತದೆ, ಛೇದ 8/6 ಆಗ್ತದೆ. 8/6 ಅಂತ ಹೇಳ್ಬೋದು ಅಥವಾ 6/8 ಅಂತ ಹೇಳ್ಬೋದು ನಾವಿಲ್ಲಿ. ಡಿ ಆಪ್ಷನ್ ಆಗಿರ್ತದೆ. ಇನ್ನು 5ನೇ ಪ್ರಶ್ನೆ, ಚಿತ್ರದಲ್ಲಿರುವ ಗಡಿಯಾರವು ಸೂಚಿಸಿರುವ ಸಮಯ. ಇಲ್ಲಿ ಗಡಿಯಾರವನ್ನು ಕೊಟ್ಟಿದ್ದರು. ಮೊದಲೇ ಆಪ್ಷನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ 4:30, ಬಿ ಆಪ್ಷನ್ ಏನಪ್ಪ ಅಂದರೆ 6:25, ಸಿ ಆಪ್ಷನ್ 4, ಆಮೇಲೆ ಡಿ ಆಪ್ಷನ್ 6 ಅಂತ ಹೇಳಿ ಕೊಟ್ಟಿದ್ದರು. ಇಲ್ಲಿ ಗಡಿಯಾರವನ್ನು ನೋಡಿದಾಗ, ಚಿತ್ರವನ್ನು ಸರಿಯಾಗಿ ಗಮನಿಸಿ ಗಡಿಯಾರ ನೋಡಿದಾಗ ಗಂಟೆ ಮುಳ್ಳು ಎಲ್ಲಿದೆಯಪ್ಪ ಅಂದರೆ 4 ಮತ್ತು 5 ನಡುವಿದೆ, ಆಮೇಲೆ ನಿಮಿಷದ ಮುಳ್ಳು 6 ಹೀಗಾಗಿ ಇಲ್ಲಿ ಉತ್ತರ ಯಾವುದಾಗ್ತದಪ್ಪ ಅಂದರೆ 4, ಆಮೇಲೆ 30 ಆಗಿದೆ ಅನ್ನೋದು ನೋಡ್ತಾ ಇದೆ. ಒಂದು ನಿಮಿಷದ ಮುಳ್ಳು ಎಲ್ಲರಿ ಬಂದರೆ ಅದು 5-5 ಬರ್ತಾ ಇದೆ, ಹೀಗಾಗಿ 6 ಬಂದರೆ 30 ಆಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ. 4:30 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ಅನ್ನೋ ನೋಡ್ತಾ ಇದ್ದೀವಿ. ಇನ್ನು 6ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರ ವಸ್ತುವನ್ನು ಉದ್ದ ಎಟ್ಟಿ ಕೇಳಿದರು. ಇಲ್ಲಿ ಚಿತ್ರವನ್ನು ಸರಿಯಾಗಿ ಕೊಟ್ಟಿದ್ದರು. ಚಿತ್ರದಲ್ಲಿ ಮೊದಲೇ ಆಪ್ಷನ್ ಉತ್ತರವನ್ನು ಕೊಟ್ಟಿದ್ದರು, 5.1 cm, ಬಿ 5 cm, ಆಮೇಲೆ ಸಿ 5.5 cm, ಡಿ 4.5 cm. ಇಲ್ಲಿ ಚಿತ್ರವನ್ನು ನೋಡಿದರೆ 0 ಅಂದರೆ ಎಲ್ಲಿ ತನಕ ಇದೆಯಪ್ಪ ಅಂದರೆ 5 ಚಿಕ್ಕದಾದಂಥ ಗೆರೆ ಇದೆ. 5 ಏನಿದೆಯಪ್ಪ ಅಂದರೆ ಚಿಕ್ಕದಾದಂಥ ಗೆರೆಗಳಿದ್ದಾವೆ. ಅವು ಎಷ್ಟಿದಾವಪ್ಪ ಅಂದರೆ 5. ಹೀಗಾಗಿ ಆಪ್ಷನ್ ಸಿ 5.5 ಆಗ್ತದೆ. 5 ಸಣ್ಣ 5 ಇರೋದರಿಂದ 5 ಅದ್ರಾಗ 1 cm ಮತ್ತು ಮತ್ತೊಂದು 1 cm 10 ಮಾಡಿರ್ತಾರೆ. ಇಲ್ಲಿ 10 ಏನಾಗ್ತದಪ್ಪ ಅಂದರೆ 5 ಮಾತ್ರ ಆಗ್ತದೆ, ಹೀಗಾಗಿ 5.5 cm ಆಗ್ತದೆ. 7ನೇ ಪ್ರಶ್ನೆ, 64 ಕಿತ್ತಳೆ ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ಸಮನಾಗಿ ತುಂಬಬೇಕಾದರೆ ತುಂಬಲು ಬೇಕಾದ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸಬೇಕಾದ ಸೂಕ್ತ ಗಣಿತದ ಮೂಲ ಕ್ರಿಯೆ. ನಾವಿಲ್ಲಿ 64 ಕಿತ್ತಳೆ ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ತುಂಬಬಹುದು. 8 ಬಾಕ್ಸ್ಗಳಿದ್ದಾವೆ, ಯಾವ ಕ್ರಿಯೆಯನ್ನು ಮಾಡ್ತೀರಾ? ಆವಾಗ ನಿಮಗೆ ಸರಿಯಾದ ಉತ್ತರ ಬರ್ತಾ ಇದೆ. ಕೇಳಿದರು ಎ ಆಪ್ಷನ್ ಭಾಗಾಕಾರ, ಬಿ ಆಪ್ಷನ್ ವ್ಯವಕಲನ, ಸಿ ಆಪ್ಷನ್ ಸಂಕಲನ, ಡಿ ಆಪ್ಷನ್ ಗುಣಾಕಾರ ಅಂತೇಳಿ. ಇಲ್ಲಿ ಸರಿಯಾದ ಒಂದು ಉತ್ತರ ಎ ಆಪ್ಷನ್ ಭಾಗಾಕಾರ ಅಂತೇಳಿ. ನಾವು ಭಾಗಾಕಾರ ಮಾಡಿದ್ದೆ ಆದರೆ ನಾವು ಸರಿಯಾದ ಸಮ ಒಂದು ಭಾಗದಲ್ಲಿ ಅವತನ್ನು ತುಂಬಬಹುದು. ಇನ್ನು 8ನೇ ಪ್ರಶ್ನೆ, 5 ಅನ್ನು 5 ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿದಾಗ
ಎ ಆಪ್ಷನ್ ಎಟ್ಟಿದೆಪ್ಪ ಅಂದ್ರೆ 5 ಸೆಂಟಿಮೀಟ್ರ್ ಇದೆ, ಬಿ ಆಪ್ಷನ್ 50 ಸೆಂಟಿಮೀಟ್ರ್ ಇದೆ, ಸಿ ಆಪ್ಷನ್ 500 ಸೆಂಟಿಮೀಟ್ರ್ ಇದೆ, ಡಿ ಆಪ್ಷನ್ 5000 ಸೆಂಟಿಮೀಟ್ರ್ ಇದೆ. ಒಂದು ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟ್ರ್ ಬರ್ತಾ ಇದೆ ಅಂದ್ರಪ್ಪ ಅಂದ್ರೆ 100 ಸೆಂಟಿಮೀಟ್ರ್ ಬರ್ತಾ ಇದೆ. ಒಂದು ಮೀಟರ್ ಅಂದರೆ ಎಷ್ಟಪ್ಪ ಅಂದರೆ 100 ಸೆಂಟಿಮೀಟರ್, ಒಂದು ಮೀಟರ್ದಲ್ಲಿ 100 ಸೆಂಟಿಮೀಟರ್ ಇರುತ್ತವೆ. ಹೀಗಾಗಿ 100 ಸೆಂಟಿಮೀಟರ್ ಒಂದು ಮೀಟ್ರಕ್ಕಾದ್ರೆ 5 ಕೆಟ್ಟಾಗ್ತಾವಪ್ಪ ಅಂದರೆ 500 ಸೆಂಟಿಮೀಟ್ರ್ ಆಗ್ತದೆ. ಸಿ ಆಪ್ಷನ್ 500 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಪೀಟರ್ ಬಳಿ 9ನೇ ಪ್ರಶ್ನೆ. ಪೀಟರ್ನ ಬಳಿ 54 ನೋಟುಗಳಿದ್ದವು. 54 ನೋಟುಗಳಾದರೆ ಎಷ್ಟಾಗ್ತದಪ್ಪ ಅಂದರೆ 200 ಆಗ್ತದೆ. ಇನ್ನು 5 ನಾಣ್ಯಗಳಾದರೆ 5 ನಾಣ್ಯಗಳಾದರೆ 20 ರೂಪಾಯಿ ಆಗ್ತದೆ. ಹೀಗಾಗಿ ಪೀಟರ್ನ ಬಳಿ ಇರುವ ಒಟ್ಟು ಹಣ 4 ನಾಣ್ಯಗಳು, 5 ಇರ್ತಿದ್ದವು, 50 ಇರ್ತಿದ್ರೆ ಒಟ್ಟು ಹಣ ಕೇಳಿದರು. ಎ ಆಪ್ಷನ್ 200 ರೂಪಾಯಿ, ಬಿ ಆಪ್ಷನ್ 20 ರೂಪಾಯಿ, ಸಿ ಆಪ್ಷನ್ 220 ರೂಪಾಯಿ, ಡಿ ಆಪ್ಷನ್ 205 ರೂಪಾಯಿ. ಸರಿಯಾದಂಥ ಉತ್ತರ 200 + 20 220 ಆಗ್ತದೆ. ಸಿ ಆಪ್ಷನ್ 220 ಸರಿಯಾದಂಥ ಉತ್ತರ ಆಗಿರ್ತದೆ. ಇನ್ನು 10ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರವಿನ್ಯಾಸವನ್ನು ಮುಂದಿನ ಚಿತ್ರ ಯಾವುದು ಅಂತ ಕೇಳಿದರು. ಇಲ್ಲಿ ಮೊದಲನೇ ಚಿತ್ರವನ್ನು ಸರಿಯಾಗಿ ಗಮನಿಸಿ, ಮೊದಲನೇದೇನಿದೆಯಪ್ಪ ಅಂದರೆ ಚೌಕ್ ಇದೆ, ಒಂದು ಚಿಕ್ಕದಾದ ಚೌಕ, ಆಮೇಲೆ 3 ಚೌಕ್ಗಳಾದವು, ಆಮೇಲೆ ಏನಾಗ್ತದಪ್ಪ ಅಂದರೆ 6 ಚೌಕ್ಗಳಾದವು, ಆಮೇಲೆ ಏನಾಗ್ತದಪ್ಪ ಅಂದರೆ ಇಲ್ಲಿ 3, 6 ಆಮೇಲೆ 1, 3 ಆಮೇಲೆ 6, ಆಮೇಲೆ ಏನಾಗ್ತದಪ್ಪ ಅಂದರೆ 6 ಜೊತೆ 10. ಇಲ್ಲಿ ತ್ರಿಭುಜ ಸಂಖ್ಯೆಗಳ ಆಧಾರದ ಮೇಲೆ ಏನಾಗ್ತದಪ್ಪ ಅಂದರೆ ಇದು ತ್ರಿಭುಜ ನಿರ್ಮಾಣ ಆಗ್ತಿರ್ತದೆ. ಹೀಗಾಗಿ ಮೊದಲನೇ ಆಪ್ಷನ್ ಏನಾಗ್ತದಪ್ಪ ಅಂದರೆ ಎ ಆಗ್ತದೆ. ಇಲ್ಲಿ ಎಷ್ಟು ಚೌಕ್ಗಳು ಬರ್ತವಪ್ಪ ಅಂದರೆ ಚಿಕ್ಕ ಚಿಕ್ಕ ಚೌಕ್ಗಳು, ಕೆಳಗಿನ ಭಾಗದಲ್ಲಿ 4, ಮೇಲಿನ ಭಾಗದಲ್ಲಿ 3, ಆಮೇಲೆ 2, 1. ಹೀಗಾಗಿ ಹೆಚ್ಚಕ್ಕೋ ತೆಗೆದವನ್ನು ನೋಡ್ತಾ ಇದ್ದೀವಿ. ಇನ್ನು 11ನೇ ಪ್ರಶ್ನೆ. ಕೆಳಗಿನವರಲ್ಲಿ ಅತಿ ಹೆಚ್ಚು ತೂಕ ಸೂಚಿಸುವ ಮಾಪಕ ಯಾವುದು ಅಂತ ಕೇಳಿದರು. ಮೊದಲನೇದು ಯಾವುದು ಕೊಟ್ಟಿದ್ದಾರಪ್ಪ ಅಂದರೆ 500 ಗ್ರಾಮ್, 50 ಗ್ರಾಮ್, 5 ಕೆಜಿ, ಆಮೇಲೆ 4ನೇದು 5 ಗ್ರಾಮ್. ಗ್ರಾಮಗಳ ಲೆಕ್ಕ ಆಧಾರದಿಂದ ಸರಿಯಾಗಿ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಆಪ್ಷನ್ಗಳನ್ನು ನೋಡೋಣ. ಎ ಆಪ್ಷನ್ 2ನೇದು, ಬಿ ಆಪ್ಷನ್ 3ನೇದು, ಸಿ ಆಪ್ಷನ್ 4ನೇದು, ಆಮೇಲೆ ಡಿ ಆಪ್ಷನ್ 1ನೇದು ಅಂತ ಕೇಳಿದರು. ಇದು ಸರಿಯಾಗಿದೆ ಯಾವುದು ಅಂತ ಕೇಳಿದರು. ಸರಿಯಾದಂಥ ಉತ್ತರ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ದು ಏನಪ್ಪ ಅಂದರೆ ಗ್ರಾಮಗಳು ಕೆಜಿಗಿಂತ ಚಿಕ್ಕದಾಗಿರ್ತವೆ. ಗ್ರಾಮಗಳ ಒಂದು ನಾವು ನೋಡಿದಾಗ, ತೂಕವನ್ನು ನೋಡಿದಾಗ ಗ್ರಾಮಕ್ಕಿಂತನೂ ಕೆಜಿ ದೊಡ್ಡದಾಗಿರ್ತದೆ, ಕೆಜಿಕ್ಕಿಂತನೂ ಗ್ರಾಮ ಚಿಕ್ಕದಾಗಿರ್ತದೆ. ಹೀಗಾಗಿ ಆಪ್ಷನ್ ಯಾವುದಾಗ್ತದಪ್ಪ ಅಂದರೆ ಬಿ ಆಪ್ಷನ್ 3ನೇ ಉತ್ತರ ಯಾವುದಪ್ಪ ಅಂದರೆ 5 ಕೆಜಿ. 3ನೇ ಉತ್ತರ ಯಾವುದಪ್ಪ ಅಂದರೆ 5 ಕೆಜಿ ಅನ್ನೋದು ನೋಡ್ತಾ ಇದ್ವಿ. ಬಿ ಆಪ್ಷನ್ ಬರೆದು 3 ಅಂತೇಳಿ ಬರೀಬೇಕು. ರೋಮನ್ ಅಂಕಿಯೊಳಗೆ 3 ಬರೀರಿ. ಆಮೇಲೆ ಇನ್ನು 12ನೇ ಪ್ರಶ್ನೆ. ಪುಸ್ತಕವನ್ನು ಹೋಲುವ ಘನಾಕೃತಿ, ಪುಸ್ತಕ ಯಾವ ಆ ಘನಾಕೃತಿಯನ್ನು ಹೋಲ್ತಾ ಇದೆ? 1ನೇದು ಆಪ್ಷನ್ ಚೌಕಘನ, ಬಿ ಸಿಲಿಂಡರ, ಸಿ ಶಂಕು, ಆಮೇಲೆ ಡಿ ಆಯತಘನ. ಇಲ್ಲಿ ಆಪ್ಷನ್ ಉತ್ತರ ಯಾವುದಾಗ್ತದಪ್ಪ ಅಂದರೆ ಡಿ ಆಯತಘನ. ಆಯತಘನಗತೆ ಪುಸ್ತಕ ಘನಾಕೃತಿಯನ್ನು ಹೋಲ್ತಾ ಇದೆ ಪುಸ್ತಕ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 13ನೇ ಪ್ರಶ್ನೆ. ಜಾಲಾಕೃತಿಗಳ ಘನದ ಜಾಲಾಕೃತಿ ಯಾವುದು ಅಂತ ಕೇಳಿದರು. ಮೊದಲನೇದು ಯಾವುದಿದೆಪ್ಪ ಅಂದರೆ ಅದು ಚೌಕಘನದ ಒಂದು ಜಾಲಾಕೃತಿ ಇದೆ, ಚೌಕಘನದ ಒಂದು ಜಾಲಾಕೃತಿ ಇದೆ. 2ನೇದು ಯಾವ ಥರದ್ದು ಇದೆಯಪ್ಪ ಅಂದರೆ ಶಂಕು ಇದೆ. 3ನೇದು ಸಿಲಿಂಡರ, ಆಮೇಲೆ 4ನೇದು ಯಾವುದು ಕೇಳಿದಾರಪ್ಪ ಅಂದರೆ ಇದು ಆಯತಘನ ಇದೆ. 4ನೇದು ಆಪ್ಷನ್ಗಳನ್ನು ಕೊಟ್ಟಿದ್ರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇದ್ರೊಳಗೆ ಎ ಆಪ್ಷನ್ ಸರಿಯಾದಂಥ ಉತ್ತರ, ಇದು ಚೌಕಘನ ಅನ್ನೋದು ನೋಡ್ತಾ ಇದ್ದೀವಿ. ಚೌಕಘನದ ಜಾಲಾಕೃತಿ ಇದನ್ನು ನಾವು ಸರಿಯಾಗಿ ಮಡಚಿದ್ದೆ ಆದರೆ ಅದು ಚೌಕಘನ ನಿರ್ಮಾಣ ಆಗ್ತದೆ. ಆಮೇಲೆ ಇಲ್ಲಿ 14ನೇ ಪ್ರಶ್ನೆ. ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರ ಯಾವುದು ಅಂತ ಕೇಳಿದರು. ಮೇಲೆ ಬಾಣದ ಚಿಹ್ನವನ್ನು ಈ ಗುರುತವನ್ನು ಮಾಡಿದರು. 2ನೇ ಚಿತ್ರದೊಳಗೆ ಏನು ಮಾಡಿದಾರಪ್ಪ ಅಂದರೆ ಒಂದು ಬಾಣದ ಮೇಲೆ, ಆಮೇಲೆ ಕೆಳಗೆ, ಆಮೇಲೆ ಮುಂದಿನ ಏನಾಗಿದೆಯಪ್ಪ ಅಂದರೆ ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ. ಮುಂದಿನ ಆಪ್ಷನ್ ಏನಾಗ್ತದಪ್ಪ ಅಂದರೆ ಎ ಆಪ್ಷನ್ ಎಲ್ಲ ಬಾಣಗಳು ಮೇಲಿದ್ದಾವೆನಾ, ಬಿ ಆಪ್ಷನ್
ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ ಅಂತ ಕೊಟ್ಟಿದ್ದರು. ಮೂರನೇ ಆಪ್ಷನ್ ಸಿ ಆಪ್ಷನ್ ಏನಿದೆಯಪ್ಪ ಅಂದರೆ ಎಲ್ಲ ಬಾಣದ ಗುರುತುಗಳು ಅದರ ಮುಖ ಏನಾಗಿದೆಯಪ್ಪ ಅಂದರೆ ಕೆಳಗಿದವು. ಆಮೇಲೆ ಡಿ ಆಪ್ಷನ್ ಎರಡು ಮೇಲೆ ಎರಡು ಕೆಳಗಿದವು. ಇಲ್ಲಿ ಸರಿಯಾಗಿ ಏನಾಗ್ತದಪ್ಪ ಅಂದರೆ ಇಲ್ಲಿ ಗಡಿಯಾರ ಯಾವ ರೀತಿ ತಿರುಗ್ತದ ಆ ರೀತಿ ಬಾಣಗಳು ತಿರುಗ್ತಾನೇ ಇರ್ತಾವೆ ಅನ್ನೋದು ನೋಡ್ತಾ ಇದ್ದೇವೆ. ಇದರ ಸರಿಯಾದಂಥ ಉತ್ತರ ಬಿ ಆಪ್ಷನ್, ಒಂದು ಮೇಲೆ ಬಾಣದ ಗುರುತು ತಲೆ, ಆಮೇಲೆ ಕೆಳಗೆ, ಆಮೇಲೆ ಮೇಲೆ, ಆಮೇಲೆ ತಲೆ ಏನಾಗಿರಬೇಕು ಅಂದರೆ ಕೆಳಗೆ ಆಗಿರಬೇಕು ಅಂಥೇಳಿ ನಾವಿಲ್ಲಿ ಸರಿಯಾಗಿ ಗುರುತಿಸಿ ಬಿ ಆಪ್ಷನ್ ಚಿತ್ರವನ್ನು ನೀವು ಸರಿಯಾಗಿ ತೆಗಿಬೇಕು. ಇನ್ನು 15ನೇ ಪ್ರಶ್ನೆ 6, 8, 10, -14 ಈ ಸಂಖ್ಯೆ ವಿನ್ಯಾಸದಲ್ಲಿ ಬಿಟ್ಟು ಹೋದಂಥ ಸಂಖ್ಯೆಯನ್ನು ಬರೆಯುತ್ತಿದ್ದರು. ಈ ವಿನ್ಯಾಸದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಬಿಟ್ಟು ಹೋದಂಥ ಸಂಖ್ಯೆ ಯಾವುದು ಅಂತ ಕೇಳಿದರು. ಎ 11, ಬಿ 13, ಸಿ 24, ಡಿ 12. ಇಲ್ಲಿ ಸಮಸಂಖ್ಯೆಗಳಿರೋದ್ರಿಂದ ಎರಡೆರಡು ಸಂಖ್ಯೆ ಏನಾಗಿದೆಯಪ್ಪ ಅಂದರೆ ಹೆಚ್ಚಕ್ಕೋತೋಗಿದೆ, ಎರಡೆರಡು ಹೆಚ್ಚಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ. 6, 8 8 10 12 ಆಗ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಡಿ ಎಷ್ಟಿದೆಯಪ್ಪ ಅಂದ್ರೆ 12 ಉತ್ತರವನ್ನು ಸರಿಯಾಗಿ ಬರಿಬೇಕು. ಇನ್ನು 14ನೇ ಪ್ರಶ್ನೆ, ದಿವ್ಯಾಳು ಸೋಮವಾರ 500 ಮಿಲಿ ಹಾಲು ಮತ್ತು ಮಂಗಳವಾರ 500 ಮಿಲಿ ಹಾಲನ್ನು ಮನೆಗೆ ತಂದಳು. ಅವಳು ತಂದ ಹಾಲಿನ ಒಟ್ಟು ಪ್ರಮಾಣ ಎಷ್ಟು ಅಂತ ಕೇಳಿದರು. ಒಟ್ಟು ಹಾಲು ಎಷ್ಟಾಯಿತು, ದಿವ್ಯಾ ಹಾಲು ತಂದದ್ದು ಎಷ್ಟು ಅನ್ನೋದು ನೋಡ್ತಾ ಇದ್ದೀವಿ. ಆಪ್ಷನ್ ಎ 500 ಲೀಟರ್, ಆಮೇಲೆ ಬಿ 1000 ಲೀಟರ್, ಆಮೇಲೆ ಸಿ 1000 ಮಿಲಿ, ಡಿ 10 ಲೀಟರ್. 500 ಮಿಲಿ 500 ಮಿಲಿ ಸೇರಿದರೆ 1000 ಮಿಲಿ ಆಗ್ತದೆ. ಎಷ್ಟಾಗ್ತದಪ್ಪ ಅಂದರೆ 500 ಮಿಲಿ 500 ಮಿಲಿ, ಸೋಮವಾರ 500, ಮಂಗಳವಾರ 500 ತಂದರೆ 1000 ಮಿಲಿ ಆಗ್ತದೆ. ಇದರಲ್ಲಿ ಸರಿಯಾದಂಥ ಉತ್ತರ ಸಿ 1000 ಮಿಲಿ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 17ನೇ ಪ್ರಶ್ನೆ, ಒಂದು ರೈಲು ನಿಲ್ದಾಣದ ಗಡಿಯಾರವು 17 ಗಂಟೆ ತೋರಿಸ್ತಿದೆ. 17 ಗಂಟೆ ಆದರೆ ಇದನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿದಾಗ ಎ ಆಪ್ಷನ್ ಏನಿದೆಯಪ್ಪ ಅಂದರೆ 17 PM, ಬಿ 1 PM, ಆಮೇಲೆ ಸಿ 7 PM, ಆಮೇಲೆ ಡಿ 5 PM ಆಗ್ತದೆ ಅಂತ ಹೇಳಿದರು. ಇದರಲ್ಲಿ ಸರಿಯಾಗಿ ಯಾವುದು ಆಪ್ಷನ್ಪ ಅಂದರೆ ಏನು ಮಾಡಬೇಕು, 17ರಲ್ಲಿ 12 ಕಳಿಬೇಕು, 12 ಕಳೆದಿದ್ದೆ ಆದರೆ 5 ಗಂಟೆ ಆಗ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಡಿ 5 PM ಆಗ್ತದೆ. ಡಿ ಸರಿಯಾದಂಥ ಉತ್ತರ 5 PM ಆಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 18ನೇ ಪ್ರಶ್ನೆ, 18ನೇ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ 40 ಚಾಕ್ಲೇಟ್ಗಳನ್ನು 8 ಗೆಳತಿಯರ ಗೆಳೆಯರು ಸಮನಾಗಿ ಹಂಚಿಕೊಂಡ್ರೆ, 8 ಗೆಳೆಯರು ಹಂಚಿಕೊಂಡ್ರೆ ಪ್ರತಿಯೊಬ್ಬರಿಗೆ ದೊರೆಯುವ ಚಾಕ್ಲೇಟ್ಗಳು, ಪ್ರತಿಯೊಬ್ಬರಿಗೆ ದೊರೆತಕ್ಕಂಥ ಚಾಕ್ಲೇಟ್ಗಳು ಎಷ್ಟು ಅಂತ ಕೇಳಿದರು. ಎ 40, ಬಿ 8, ಸಿ 5, ಆಮೇಲೆ ಡಿ 4. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 40ಕ್ಕೆ 8ರಿಂದ ಭಾಗಾಕಾರ ಮಾಡ್ರಿ, 8 ಇದ್ದೆ 40 ಭಾಗ ಹೋಗ್ತಾ ಇದೆ. ಆಪ್ಷನ್ ಸಿ 5, ಆಪ್ಷನ್ ಸಿ ಏನಾಗಿದೆಯಪ್ಪ ಅಂದರೆ 5 ಉತ್ತರ ಆಗಿದೆ. ಆಮೇಲೆ ಇನ್ನು 19ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರ ವಿನ್ಯಾಸವನ್ನು ಮುಂದುವರಿಸಿದಾಗ ಮುಂದಿನ ಚಿತ್ರ ಯಾವುದು ಅಂತ ಕೇಳಿದರು. ಈ ಚಿತ್ರದಲ್ಲಿ ವಿನ್ಯಾಸ ನೋಡ್ರಿ, ಏನಾಗ್ತಾ ಇದೆಯಪ್ಪ ಅಂದರೆ ಇದು ಗಡಿಯಾರ ಯಾವ ರೀತಿ ತಿರುಗ್ತಾ ಇದೆಯಲ್ಲ ಆ ರೀತಿ ಏನಾಗ್ತದಪ್ಪ ಅಂದರೆ ಅದು ಹೋಲು ಚೌಕದಲ್ಲಿರ್ತಕ್ಕಂಥ ಏನು ವೃತ್ತ ಇದೆಯಲ್ಲ ಅದು ಮುಂದೆ ಸಾಗ್ತಾ ಇದೆ. ಇದನ್ನು ನಾವು 90 ಡಿಗ್ರಿ ತಿರುಗಿಸಿದಾಗ ಅದು ಎಲ್ಲಿ ಬರ್ತಾ ಇದೆಯಪ್ಪ ಅಂದರೆ ಮುಂದಿನ ಮೂಲೆಗೆ ಬರ್ತಾ ಇದೆ. ಆಮೇಲೆ ಅದನ್ನೇ ಮತ್ತು 90 ಡಿಗ್ರಿ ತಿರುಗಿಸಿದಾಗ ಕೆಳಗಿನ ಮೂಲೆಗೆ ಬರ್ತಾ ಇದೆ. ಅದನ್ನೇ ಮತ್ತು 90 ಡಿಗ್ರಿ ತಿರುಗಿಸಿದಾಗ ಏನಾಗ್ತದೆ ಅಂತ ಕೇಳಿದರು. ಎ ಆಪ್ಷನ್ ನಡು ಬರ್ತಾ ಇದೆ, ಅಥವಾ ಬಿ ಆಪ್ಷನ್ 4ನೇ ಮೂಲೆಗೆ ಬರ್ತಾ ಇದೆ, ಸಿ ಆಪ್ಷನ್ ಮೇಲೆ ಬರ್ತಾ ಇದೆ ಚೌಕದ ಒಂದು ಮೇಲಿನ ಭಾಗಕ್ಕೆ ಬರ್ತಾ ಇದೆ, ಅಥವಾ ಡಿ ಆಪ್ಷನ್ ಕೆಳಗಿನ ಭಾಗಕ್ಕೆ ಬರ್ತಾ ಇದೆ ಕೇಳಿದರು. ಉತ್ತರ ಬಿ ಆಪ್ಷನ್, ಚೌಕದ 4ನೇ ಮೂಲೆಗೆ ಬರ್ತಾ ಇದೆ. ಚೌಕದ ಏನಾಗ್ತದಪ್ಪ ಅಂದರೆ ಒಂದೊಂದು ಮೂಲೆಗೆ ಚಂಪಾದಕ್ಕೋತ ಹೋದಾಗ ಅದೇನಾಗ್ತದಪ್ಪ ಅಂದರೆ 4ನೇ ಮೂಲೆಗೆ ಬರ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ಬಿ 99-77-55 ಈ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳು ಕ್ರಮವಾಗಿ ಅಂತ ಹೇಳಿದರು. ಮೊದಲೇ ಆಪ್ಷನ್ ಏನು ಕೊಡಿದಾರಪ್ಪ ಅಂದರೆ ಎ ಆಪ್ಷನ್ 88-66, ಬಿ ಆಪ್ಷನ್ 89-66, ಸಿ ಆಪ್ಷನ್ 90-70, ಆಮೇಲೆ ಡಿ ಆಪ್ಷನ್ 89-67. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿದೆ ಅಂತ ನೋಡಿದಾಗ
ಇಲ್ಲಿ 99 11 ಕಡಿಮೆ ಮಾಡಿದ್ದಾರೆ 11 ಕಡಿಮೆ ಆದರೆ ಎಷ್ಟು ಆಗ್ತದಪ್ಪ ಅಂದ್ರೆ 88 ಆಗ್ತದೆ 88 ರ ಮತ್ತೆ 11 ಕಡಿಮೆ ಮಾಡಿದ್ರೆ 77 ಆಗ್ತದೆ 77 ರಾಗ ಮತ್ತೆ 11 ಕಡಿಮೆ ಮಾಡಿದರೂ 66 ಆಗ್ತದೆ 66 ರೊಳಗ 11 ಕಡಿಮೆ ಮಾಡಿದರೂ ಎಷ್ಟು ಆಗ್ತದಪ್ಪ ಅಂದ್ರೆ 55 ಆಗ್ತದೆ ಅಥವಾ ಸರಳವಾಗಿ ನಾವು 11 ರ ಮಕ್ಕಿಯನ್ನ ವಿರುದ್ಧವಾಗಿ ಬರೆದಾಗ ಉಲ್ಟಾಗಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ ಸರಿಯಾದಂತ ಉತ್ತರ ಎ ಆಪ್ಷನ್ 86 66 ಆಗ್ತದೆ 86 66 ಇಷ್ಟು ಏನಪ್ಪ ಅಂದ್ರೆ ಇವು ಬಹುವಾಹಿಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತರು ಸರಿಯಾದಂತ ಉತ್ತರವನ್ನು ಆಪ್ಷನ್ ಅನ್ನ ಕ್ರಮಸಂಖ್ಯೆಯನ್ನು ಬಿ ಎ ಬಿ ಸಿ ಡಿ ಅನ್ನು ಸರಿಯಾಗಿ ನೀವು ಚೌಕದಲ್ಲಿ ಬರೆದು ಆಮೇಲೆ ಉತ್ತರವನ್ನು ಮುಂದೆ ಬರೀಬೇಕು ಇನ್ನು ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಇವೆಲ್ಲ ನಾವು ಮೊದಲೇ ನೋಡಿದ್ದೇನಪ್ಪ ಅಂದರೆ ಒಂದು ಅಂಕದ ಪ್ರಶ್ನೆಗಳು ನೋಡಿದ್ದು ಇನ್ನು ಎರಡೆರಡು ಅಂಕಗಳಿಗೆ ಎರಡೆರಡು ಇಲ್ಲಿ ಒಂದೊಂದು ಪ್ರಶ್ನೆಗಳಿದ್ದವು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂದರೆ 21 ರಿಂದ 28 ರವರೆಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸಬೇಕು ಇವಕ್ಕೆ ಎರಡೆರಡು ಅಂಕಗಳಿದ್ದವು ಸರಿಯಾಗಿ ನೀವು ನೋಡಬೇಕು 21ನೇ ಪ್ರಶ್ನೆ ಕೆಳಗಿನ ಕೋನಗಳನ್ನು ಗಮನಿಸಿ ಕೋನದ ವಿಧವನ್ನು ಬರೆಯಿರಿ ಕೆಳಗಿನ ಕೋನ ಮೊದಲನೇದೇನಿದೆಪ್ಪ ಅಂದರೆ ನೇರವಾಗಿರೋದ್ರಿಂದ ಅದನ್ನು ಯಾರೂ ಬೇಕಾದವ್ರು ಹೇಳ್ಬೋದು ಇದು ಲಂಬ ಕೋನ ಅಂತೇಳಿ ವಿಶಾಲ ಕೋನ ಅಂದರೆ ಏನಪ್ಪ ಅಂದರೆ ಅದು ಅಗಲವಾಗಿರ್ತದೆ ಹೆಚ್ಚನೆಚ್ಚು ಏನಾಗಿರ್ತದಪ್ಪ ಅಂದರೆ ಅಗಲ ಆಗಿರ್ತದೆ ಅದು ವಿಶಾಲ ಕೋನ ಚಿಕ್ಕದಾಗಿದ್ದರೆ ಅದು ಲಘು ಕೋನ ಅನ್ನೋದನ್ನು ನೋಡಬೇಕು ಸರಳವಾಗಿ ಎಲ್ಲ ಆಕಾರಿತ್ತಂದ್ರೆ ಅದು ಲಂಬ ಕೋನ ಭಾಳಷ್ಟು ಅಗಲವಾಗಿತ್ತಂದ್ರೆ ಕೋನ ವಿಶಾಲ ಕೋನ ಚಿಕ್ಕದಾಗಿತ್ತಂದ್ರೆ ಲಘು ಕೋನ ಆಗಿರ್ತದನ್ನು ನೋಡ್ತಾ ಇದ್ವಿ ಇಲ್ಲಿ ನಾವು ಲಂಬ ಕೋನವನ್ನು ಉತ್ತರ ಬರ್ತೀವಿ ಆಮೇಲೆ ವಿಶಾಲ ಕೋನ ಇದ್ರಾಗ 21ನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದೆ ನೀವು ಸರಿಯಾದಂಥ ಯಾವುದು ನಿಮಗೂ ಸರಿಯಾಗಿ ಬರ್ತದಲ್ಲ ಅದನ್ನು ಒಂದು ಮಾತ್ರ ಬಿಡಿಸ್ಬೇಕು ಎರಡು ಬಿಡಿಸಂಗಿಲ್ಲ ಅಥವಾ ಅಂತೇಳಿ ಕೊಟ್ಟಿದ್ರೆ ಅದು ಒಂದೇ ಮಾತ್ರ ಬಿಡಿಸಿದ್ರೆ ನಿಮಗೆ ಮಾರ್ಕ್ಸ್ಗಳು ಇರ್ತಿರ್ತಾವೆ ಇನ್ನು ಕೆಳಗಿನ ಸಂಖ್ಯಾರಕ್ಕೆ ನಾವಿಲ್ಲಿ ಏನು ಮಾಡಿರ್ತೀವಪ್ಪ ಅಂದರೆ ಎರಡು ಬಿಡಿಸಿಕೊಟ್ಟಿರ್ತೀವಿ ಯಾವುದು ನಿಮಗೆ ಸರಳ ಆಗ್ತದೋ ಅದನ್ನು ನೀವು ಪರೀಕ್ಷೆಯಲ್ಲಿ ಬರಿಬೇಕು ಈ ಕೆಳಗಿನ ಸಂಖ್ಯಾರೇಖೆಯನ್ನು ಗಮನಿಸಿರಿ ಆ ಒಂದು ಸಂಖ್ಯಾರೇಖೆಯೊಳಗೆ ಉತ್ತರವನ್ನು ನೋಡಿ ನೀವು ಬರೀಬೇಕು ಇಲ್ಲಿ ಬಾವುಟಗಳನ್ನು ಕೊಟ್ಟಿದ್ದಾರೆ ಬಾವುಟ ಅಂದರೆ ಜೆಂಡ ಕೊಟ್ಟಿದ್ದಾರೆ ಈ ಜೆಂಡಗಳು ಯಾತಕ್ಕೆ ಸಮೀಪಿದವು ಅನ್ನೋದನ್ನು ಬರೀತಿದ್ರು ಇಲ್ಲಿ 100 ಮೀಟರ್ 200 ಮೀಟರ್ 300 ಮೀಟರ್ 400 ಮೀಟರ್ ಈಗ ಮೀಟರ್ಗಳನ್ನು 100 ಏನು ಮಾಡಿದಾರಪ್ಪ ಅಂದರೆ ಮೀಟರ್ಗಳಿಗೆ ಒಂದು ಎರಡು ಕಡೆ ಏನು ಮಾಡಿದರು ಎ ಮತ್ತು ಬಿ ಜೆಂಡ ಅಂದರೆ ಬಾವುಟಗಳನ್ನು ಹಾಕಿದರು ಹೇ ಬಾವುಟವು ಸಮೀಪ ಇರುವ 100ರ ಸ್ಥಾನಕ್ಕೆ ಸಮೀಪ ಮಾಡಿರುತ್ತೆ 100ಕ್ಕೆ ಸ್ಥಾನಕ್ಕೆ ಸಮೀಪ ಆಗಬೇಕು ಯಾವುದಕ್ಕೆ ಸಮೀಪ ಇದೆ ಈಗ ಎ ಜೆಂಡ ಎಲ್ಲಿದೆಯಪ್ಪ ಅಂದರೆ 200 ಮತ್ತು 300 ನಡುವಿದೆ ಯಾವುದಕ್ಕೆ ಸಮೀಪ ಇದೆ ನೋಡಿದಾಗ ನೀವು ಹೇಳ್ಬೋದು ಯಾವುದಕ್ಕೆ ಸಮೀಪ ಇದೆ 200ಕ್ಕೆ ಸಮೀಪ ಇದೆ ಹೀಗಾಗಿ 200 ಮೀಟರನ್ನು ಬರ್ತೀವಿ ಆಮೇಲೆ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಬಿ ಬಾವುಟ ಯಾವುದಕ್ಕೆ ಸಮೀಪ ಇದೆ ಯಾವ್ದ್ರ ಮಧ್ಯದೆ ನೋಡ್ಬೇಕು ಸರಿ 800 ಮತ್ತು 900 ಮೀಟರ್ ಮಧ್ಯದೆ ಯಾವುದಕ್ಕೆ ಸಮೀಪ ಇದೆಯಪ್ಪ ಅಂದರೆ ಅದು ನಿಮ್ಗೆ ನೋಡಿದಕೊಳ್ಳೇ ಗೊತ್ತಾಗ್ತದೆ 900 ಮೀಟರ್ಗೆ ಸಮೀಪ ಇದೆ ಅನ್ನೋದು ನೋಡಿದಾಗ ಚಿತ್ರವನ್ನು ನೋಡಿ ನೀವು ಸರಿಯಾಗಿ ಬರೀಬೇಕು ಇನ್ನು 22ನೇ ಪ್ರಶ್ನೆ 22ನೇ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ 600 ಅಂಶ ಅಥವಾ 100ನೇ 6 ಈ ಭಿನ್ನರಾಶಿಯನ್ನು ದಶಮಾಂಶದಲ್ಲಿ ಬರೆಯುವ ಮತ್ತು ಓದುವ ಕ್ರಮವನ್ನು ಬರೆಯುತ್ತಿದ್ದರು ಇದಕ್ಕೂ ಎರಡು ಅಂಕ ಇದಾವೆ 600ನೇ ಅಂಶನ ನಾವು ಹೆಂಗೆ ಬರೀಬೇಕಪ್ಪ ಅಂದರೆ ಇಲ್ಲಿ 6 ಆರಕ್ಕೆ 100ರಿಂದ ಭಾಗಾಕಾರ ಮಾಡಬೇಕು 6ಕ್ಕೆ ಏನು ಮಾಡಬೇಕು 100ರಿಂದ ಭಾಗಾಕಾರ ಮಾಡಬೇಕು ಆವಾಗ ನಮಗೇನಾಗ್ತದಪ್ಪ ಅಂದರೆ ಉತ್ತರ ಬರ್ತಾ ಇದೆ ಅಥವಾ ನೀವು ಡೈರೆಕ್ಟಾಗಿನ 100ರ ಸ್ಥಾನಕ್ಕೆ 6ನ್ನು ಇಡಬೇಕು ಅದು ಯಾವುದಪ್ಪ ಅಂದರೆ ದಶಾಂಶ ಶತಾಂಶ ಸ್ಥಾನದೊಳಗೆ ಅದನ್ನು ಇಡಬೇಕು 0.06 ಬರ್ತಾ ಇದೆ 0.06 ಬರ್ತಾ ಇದೆ ಓದುವ ಕ್ರಮ ಏನಪ್ಪ ಅಂದರೆ 0.06 ಅಂತೇಳಿ ಬರೀಬೇಕು ನಿಮಗೆ ಅದು ಬಿಂದುದಾಗ ಬರೆದಿದ್ರಿ ದಶಮಾಂಶಾಗಿ ಬರೆದಿದ್ರಿ ಅಂದರೆ ಅದಕ್ಕೊಂದು ಮಾರ್ಸು 0.06 ಬರೆದಿರಿ ಅಂದರೆ ಅದಕ್ಕೊಂದು ಮಾರ್ಸು ಕೊಟ್ಟಿರ್ತಾರೆ ಇನ್ನು ಅಥವಾ ಪ್ರಶ್ನೆ ಇದು ಅಥವಾ ಇದನ್ನು ಬರೀತಿದ್ರು 3.07 ಈ ಭಿನ್ನರಾಶಿಯಗೆ 2 ಸಮಾನ ಭಿನ್ನರಾಶಿಗಳನ್ನು ಬರೀತಿದ್ರು 2 ಸಮಾನ ಭಿನ್ನರಾಶಿ ಸಮಾನ ಭಿನ್ನರಾಶಿ ಅಂದರೆ ಏನಪ್ಪ ಅಂದರೆ ಒಂದೇ ಸಂಖ್ಯೆಗೆ ಭಿನ್ನರಾಶಿಗೆ ಒಂದೇ ಸಂಖ್ಯೆಯಿಂದ ಒಂದು ಭಿನ್ನರಾಶಿಗೆ ಒಂದೇ ಸಂಖ್ಯೆಯಿಂದ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರ್ತಕ್ಕಂಥ ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿಗಳು ಅಂತ ನಾವು ಕರಿತಾ ಇದ್ದೀವಿ ಇಲ್ಲೇನು ಮಾಡಬೇಕಪ್ಪ ಅಂದರೆ 3.07 ಇದೆ ಇದಕ್ಕೆ ಒಂದೇ ಸಂಖ್ಯೆಯಿಂದ 2 × 2 ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಇಲ್ಲಿ ನಾವು ಗುಣಿಸಿದಾಗ ನೋಡ್ರಿ 2 ಗುಣಾಕಾರ ಹಾಕಬೇಕು 3.07 3×2 6 ಆಗ್ತದೆ 7×2 14 ಆಗ್ತದೆ 6
14 ಅಂಶ ಆಗ್ತದೆ. ಆಮೇಲೆ 3 7 ಅಂಶಕ್ಕ 3 3 ಗುಣಾಕಾರ ಮಾಡಿದೀವಿ. 3 ಗುಣಲೆ 3 9 ಆಗ್ತದೆ, 7 ಗುಣಲೆ 3 21 ಆಗ್ತದೆ. 9 21 ಅಂಶ ಆಗಿರ್ತದೆ. ಹೀಗಾಗಿ 3 7 ಅಂಶರ ಸಮಾನ ಭಿನ್ನ ರಾಶಿಗಳು 6 14 ಅಂಶ ಮತ್ತು 9 21 ಅಂಶ ಆಗಿರ್ತದೆ. ನೀವೇನು ಮಾಡಬೇಕು ಅಂದ್ರೆ ಸರಿಯಾಗಿ ಇದನ್ನು ಇದೇ ಸಂಖ್ಯೆಯಿಂದಲ ಬೇರೆ ಸಂಖ್ಯೆಯಿಂದನು ಗುಣಾಕಾರ ಮಾಡಬಹುದು ಅಥವಾ ಉತ್ತರವನ್ನು ಇಲ್ಲಿ ಎರಡು ಸಮಾನ ಭಿನ್ನ ರಾಶಿಗಳನ್ನು ಕೇಳಿದ್ರು ಎರಡು ಸಮಾನ ಭಿನ್ನ ರಾಶಿಗಳನ್ನು ಬರಿತಾ ಇದೀವಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಬಿಲ್ಲನ್ನು ಗಮನಿಸಿ ಪೂರ್ಣಗೊಳಿಸಿದ್ದರು. ಇದರಲ್ಲಿನೂ ನಿಮಗೆ 8 ಮಾರ್ಕ್ಸ್ ಇದ್ದವಪ್ಪ ಅಂದರೆ 2 ಮಾರ್ಕ್ಸ್ ಇದ್ದವು. ಇಲ್ಲಿ ಮಹಿಮಾ ಹಣ್ಣಿನ ಅಂಗಡಿಯನ್ನು ಕೊಟ್ಟಿದ್ದರು, ನಂಬರ್ ಎಷ್ಟಿದೆಯಪ್ಪ ಅಂದರೆ 24, ದಿನಾಂಕ 12/1/2022 ಇದು ರಸೀತಿ ಏನಾಗಿದೆಯಪ್ಪ ಅಂದರೆ ಆಗಿದೆ. ಗ್ರಾಹಕರ ಹೆಸರು ಯಾರು, ಈ ಗ್ರಾಹಕರು ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇರಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕ್ರಮಸಂಖ್ಯೆ ಮತ್ತು ವಿವರ ಪರಿಮಾಣ ಕಿಲೋಗ್ರಾಮ್ ಅನ್ನತ್ರೊಳಗೆ ಕೊಟ್ಟಿದ್ದರು, ಬೆಲೆ ರೂಪಾಯಿದೊಳಗಿದೆ, ಒಟ್ಟು ಮೊತ್ತ ರೂಪಾಯಿದೊಳಗೆ. ಇಲ್ಲಿ ರಸೀತಿಯನ್ನು ನಿಮಗೆ ಇದರದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದರು. ಒಂದೇ ಮಾಹಿತಿ ಏನಿದೆಯಪ್ಪ ಅಂದರೆ ಸೇಬಿದೆ, ಸೇಬ್ದೊಳಗೆ ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. 70 ಇದೆ, ಬೆಲೆ ಎಷ್ಟಿದೆಯಪ್ಪ ಅಂದರೆ ಒಂದು ಸೇವಿನ ಬೆಲೆ 70 ಆದರೆ ಎರಡು ಸೇವಿನ ಬೆಲೆ ಎಷ್ಟಾಗ್ತದೆ, ಇಲ್ಲಿ 2 ತುಂಬಬೇಕು. ಯಾಕಪ್ಪ ಅಂದರೆ 140 ಇದೆ, ನೀವು ಭಾಗಾಕಾರ ಮಾಡಿ 70ಕ್ಕೆ ಮತ್ತು 140ಕ್ಕೆ ಭಾಗಾಕಾರ ಮಾಡಿದ್ದೆ ಆದರೆ 2 ಬರ್ತಾ ಇದೆ. ಆ ರೀತಿಯೂ ಮಾಡ್ಬೋದು, ಅಥವಾ ನಾವು ಇಲ್ಲಿ ವಿಚಾರ ಮಾಡಿದರೆ ಎರಡು ಒಂದು ಸೇವನಿಗೆ 70 ರೂಪಾಯಿ, ಒಂದರ ಬೆಲೆ ಏನು ಕೊಟ್ಟಿರ್ತಾರೆ, ಬೆಲೆ ಅಂದರೆ ಏನಪ್ಪ ಅಂದರೆ ಒಂದರ ಬೆಲೆ, ಪರಿಮಾಣ ಅಂದರೆ ಎಷ್ಟು ಇರ್ತಿದ್ದಲ್ಲ ಅದರ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. 2 ಗುಂಡ್ಲೆ 70 ಮಾಡ್ರೆ 140 ಆಗ್ತದೆ. ಇನ್ನು ಮಾವಿನ ಹಣ್ಣು, ಮಾವಿನ ಹಣ್ಣು ಎಟ್ಟಿದವಪ್ಪ ಅಂದರೆ 23 ಇದಾವೆ. ಆಮೇಲೆ ಒಂದರ ಬೆಲೆ ಎಟ್ಟಪ್ಪ ಅಂದರೆ 28, 28 ಆದರೆ ಏನಪ್ಪ ಅಂದರೆ 3 ಗುಂಡ್ಲೆ 28 ಮಾಡಬೇಕು, 3 ಗುಂಡ್ಲೆ 28 ಅಥವಾ 28 ಮೂರಲೇ ಮಾಡಿದರೆ ಎಟ್ಟು ಬರ್ತಾ ಇದೆ 84 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 84. ಆಮೇಲೆ ಬಾಳೆಹಣ್ಣು 3 ಇದ್ದಾವೆ, 3 ಗುಂಡ್ಲೆ 35, 35 ಆದರೆ ಎಷ್ಟಾಗ್ತದಪ್ಪ ಅಂದರೆ 145, 145 ಎಲ್ಲವನ್ನ ನಾವು ಟೋಟಲ್ ಮಾಡಿದಾಗ 369 ಬರ್ತಾ ಇದೆ. ಇದನ್ನು ಪದಗಳಲ್ಲಿ ಬರೆದರು ಒಟ್ಟು ಮೊತ್ತ ಪದಗಳಲ್ಲಿ ಬರೆದಾಗ ರೂಪಾಯಿ 369 ಮಾತ್ರ, ರೂಪಾಯಿ 369 ಮಾತ್ರ ಅಂತೇಳಿ ಇಲ್ಲ. ತುಂಬಬೇಕಾದದ್ದು ಏನಪ್ಪ ಅಂದರೆ 2 ಮತ್ತು 84 ತುಂಬಿದ್ದೆ ಆದರೆ ನಿಮಗೆ 2 ಮಾರ್ಕ್ಸ್ಗಳನ್ನ ಕೊಡ್ತಿರ್ತಾರೆ. ಸಂಖ್ಯೆಯಲ್ಲಿ ಬರೀತಿನಾಗ ಮೊತ್ತ ಬರೀತಿನಾಗ ಏನು ಮಾಡಿರ್ತಾರೆ ಅವರ ಬಿಂದು 2002 ಇಟ್ಕೊಂಡು ಏನು ಮಾಡಿರ್ತಾರೆ ಕೂಡಿಸಿರ್ತಾರೆ ಸರಿಯಾಗಿ. ನೀವು ಅಲ್ಲಿನೂ ಏನು ಮಾಡಬೇಕು, ಒಟ್ಟು ಮೊತ್ತದೊಳಗೆ ಸಂಖ್ಯೆಯನ್ನು ಬರೆದು ಮುಂದೆ ಬಿಂದು ಕೊಟ್ಟ 200 ಬರೀಬೇಕು. ಆಮೇಲೆ ಟೋಟಲನ್ನು ಮಾಡಿದ್ದೆ ಆದರೆ ನಿಮಗೆ ಸರಿಯಾದಂಥ ಉತ್ತರ ಇಲ್ಲಿ ಸಿಗ್ತಾ ಇದೆ ಅನ್ನೋದು ನೋಡ್ತಾ ಇದ್ವಿ. ಇಷ್ಟು ಬರೆದಿದ್ದೆ ಆದರೆ 2 ಮಾರ್ಕ್ಸ್ ಇದ್ದಾವೆ. ಆಮೇಲೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದರು, ಅಥವಾ ಪ್ರಶ್ನೆ ಇದೆ. 10 ರೂಪಾಯಿಯ 6 ನೋಟುಗಳಿದ್ದು, 10 ರೂಪಾಯಿ ಎಷ್ಟಿದ್ದಾವೆ ನೋಟುಗಳು, 6 4 ಗೆಳೆಯರಿಗೆ ಸಮನಾಗಿ ಹಂಚಿಕೊಳ್ಳದಾದರೆ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟು ಅಂತ ಕೇಳಿದರು. ಇದರೊಳಗೆ ಒಂದು ಬಿಡಿಸೋದಿದೆ, ಅದರೊಳಗೆ ಅಥವಾ ಪ್ರಶ್ನೆಯಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂದರೆ 10 ರೂಪಾಯಿ ಎಷ್ಟು ನೋಟುಗಳಿದ್ದಾವೆ, 16 ಇದಾವೆ. ಎಷ್ಟಿದಾವೆ, 16. ಒಟ್ಟು ಹಣ ಎಷ್ಟಾಯಿತು, ಒಟ್ಟು ಹಣ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ, 10 ಗುಂಡ್ಲೆ 6 ಮಾಡಿದ ಸಾರಿ 16 ಮಾಡಿದಾಗ 16 ಆದರೆ ಎಷ್ಟಾಗ್ತದಪ್ಪ ಅಂದರೆ 160 ಆಗ್ತದೆ. ಅದು ಗುಣಾಕಾರ ಮಾಡ್ಬೋದು ನೀವು, ಅಥವಾ 16 ಹತ್ತಲೆ ಅಥವಾ 10 16 ಮಾಡಿರೂ ಅಷ್ಟೇ, 16 ಹತ್ತಲೆ ಮಾಡಿರೂ ಅಷ್ಟ. ಹೀಗಾಗಿ 16 ಹತ್ತಲೆ 160 ಆಗ್ತದೆ. ಹಂಚಬೇಕಾದ ಗೆಳೆಯರ ಸಂಖ್ಯೆ, ಹಣ ಹಂಚಬೇಕಾದ ಗೆಳೆಯರ ಸಂಖ್ಯೆ ಎಟ್ಟಿದೆಯಪ್ಪ ಅಂದರೆ 4 ಇದೆ, 4 ಮಂದಿಗೆ ಹಂಚಬೇಕು. 4 ಮಂದಿಗೆ ಹಂಚಬೇಕಾದ್ರೆ ಎಷ್ಟಾಗ್ತದಪ್ಪ ಅಂದರೆ ಅಂತ ಕೇಳಿದಾರೆ ಅವರು. ಪ್ರತಿಯೊಬ್ಬರಿಗೆ ದೊರೆಯುವ ಹಣವನ್ನು ಮಾಡಬೇಕಾದ್ರೆ 160 ಭಾಗಲೆ 4 ಮಾಡಿದ್ದೆ ಆದರೆ, 160 ಭಾಗಲೆ 4 ಮಾಡಿದ್ದೆ ಆದರೆ ಎಷ್ಟು ಉತ್ತರ ಬರ್ತಾ ಇದೆಯಪ್ಪ ಅಂದರೆ 40 ಉತ್ತರ ಬರ್ತಾ ಇದೆ. 40 ರೂಪಾಯಿ ಪ್ರತಿಯೊಬ್ಬರಿಗೆ ಬರ್ತಾ ಇದೆ. ಈ 160 ರೂಪಾಯಿ ಇದೆಯಲ್ಲ, ಆ 160 ರೂಪಾಯಿಯನ್ನು 4 ಜನರಿಗೆ ಕೊಟ್ಟಿದ್ದೆ ಆದರೆ ಏನು ಮಾಡಬೇಕು, ಇಲ್ಲಿ 140 ರೂಪಾಯಿ ಪ್ರತಿಯೊಬ್ಬರಿಗೆ ಬರ್ತಾ ಇದೆ. ಪ್ರತಿಯೊಬ್ಬರಿಗೆ ಎಷ್ಟು ಬರ್ತಾ ಇದೆ, 40 ರೂಪಾಯಿ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 24ನೇ ಪ್ರಶ್ನೆ, ಅಳತೆ ಪಟ್ಟೆಯ ಸಹಾಯದಿಂದ ನೀಡಿದ ಅಳತೆ ರೇಖಾಖಂಡವನ್ನು ರಚಿಸಿದ್ದರು. ರೇಖಾಖಂಡ ಅಂದರೆ ಒಂದು ರೇಖೆಯನ್ನು ರಚನೆ ಮಾಡಬೇಕು, ಎರಡು ಬಿಂದುಗಳ ನಡುವಿನ ಅಂತರವನ್ನು ರೇಖಾಖಂಡ ಅಂತ ಕರಿತಾ ಇದ್ದೀವಿ. ಎರಡು ಬಿಂದುಗಳನ್ನು ಇಟ್ಟು ನೀವು ನಡುವಿನ ಅಂತರವನ್ನು ರೇಖಾಖಂಡ ಅಂತ ಕರಿತಾ ಇದ್ದೀವಿ. ಇಲ್ಲಿ ಮೊದಲೇದು ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 7 ಬಿಂದು
ಐದು ಸೆಂಟಿಮೀಟರ್, ಎರಡನೇದು ಆರು ಸೆಂಟಿಮೀಟರನ್ನು ಪಡೆದರು. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದೇದು ಇಪ್ಪತ್ನಾಲ್ಕನೇದು ಒಂದೇದು ಅಂತ ಬರಿಬೇಕು. ಬರೆದು ಏನು ಮಾಡಬೇಕಪ್ಪ ಅಂದರೆ ಒಂದು ರೇಖಾಖಂಡವನ್ನು ಎಳಿಬೇಕು. ಎಲ್ಲಿಂದರೆ ಎ ಬಿಂದುವಿಂದ ಬಿ ಬಿಂದುವರೆಗೆ. ಹೆಂಗಪ್ಪ ಅಂದರೆ ಇಲ್ಲಿ ಏಳರ ಮುಂದೆ ಎಷ್ಟು ನಾವು ಚಿಕ್ಕ ಗೆರೆ ಎನಿಸ್ಬೇಕಪ್ಪ ಅಂದರೆ ಏಳರ ಮುಂದೆ ಐದು ಗೆರೆಗಳನ್ನು ಎನಿಸ್ಬೇಕು. ಚಿಕ್ಕ ಗೆರೆಗಳನ್ನ ಎನಿಸಿದ್ದೇ ಆದರೆ ಅಲ್ಲಿ ಎಲ್ಲಿ ಬಿಂದು ಬರ್ತಾ ಇದೆ ಅಲ್ಲಿ ಬಿಂದು ಪಟ್ಟು ಆ ರೇಖೆಯನ್ನು ಎಳಿಬೇಕು. ಸಿ ಡಿ ರೇಖೆಯನ್ನು ಎಳಿಬೇಕಾದ್ರೆ ಎಷ್ಟಿದೆಯಪ್ಪ ಅಂದರೆ ಆರು ಸೆಂಟಿಮೀಟರ್ ತೆಗೆದಿದೆ. ಒಂದು ಸೊನ್ನೆದಿಂದ ಎಲ್ಲಿ ತಕ್ಕ ಎಳಿಬೇಕು, ಗೆರೆಯನ್ನು ಆರು ಸೆಂಟಿಮೀಟ್ರವರೆಗೆ ಎಳೆದಿದ್ದೇ ಆದರೆ ಅದು ರೇಖಾಖಂಡ ರಚನೆ ಆಯಿತು, ಅದಕ್ಕೆ ಹೆಸರು ಕೊಡ್ರಿ ಸಿ ಡಿ ಅಂತೇಳಿ. ಇನ್ನು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದರು, ಕೊಟ್ಟಿರುವ ಚಿತ್ರಕ್ಕೆ ಎರಡು ಸಮಮಿತಿ ಅಕ್ಷಗಳನ್ನು ಹೇಳ್ರಿ. ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದಿದೆಪ್ಪ ಅಂದರೆ ಚೌಕಿದೆ. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಲಂಬವಾಗಿ ಒಂದು ರೇಖೆಯನ್ನು ಹೇಳ್ತೀನಿ, ಎರಡನೇದು ಅಡ್ಡವಾಗಿ ಎರಡು ರೇಖೆಯನ್ನು ಹೇಳ್ತೀನಿ. ಚೌಕಿರೋದ್ರಿಂದ ನಾವು ಕರ್ಣದ ಮೂಲಕನೂ ಈ ಮೂಲಿಗಳ ಮೂಲಕನೂ ಏನು ಮಾಡ್ಬೋದಪ್ಪ ಅಂದರೆ ಕರ್ಣ ರೀತಿನೂ ನಾವು ನಾಲ್ಕು ಸಮ್ಮಿತಿ ಅಕ್ಷಗಳನ್ನು ಎಳಿಬೋದು. ಆದರೆ ಇಲ್ಲಿ ಎರಡು ಸಮ್ಮಿತಿ ಅಕ್ಷಗಳನ್ನು ಎಳಿರಿ ಅಂತ ಹೇಳಿದಾರಂದಮೇಲೆ ಎರಡೇ ಹೇಳ್ತೀವಿ. ಎರಡು ಸಮ್ಮಿತಿ ಅಕ್ಷಗಳನ್ನ ಒಂದು ಲಂಬವಾಗಿ ಇನ್ನೊಂದು ಅಡ್ಡವಾಗಿ ನಾವು ಇಲ್ಲಿ ಎರಡು ರೇಖೆಯನ್ನು ಎಳೆದಿದ್ದೀವಿ. ಚಿತ್ರದೊಳಗೆ ನೀವು ಎಳಿಬೇಕು. ಇನ್ನು ಇಪ್ಪತ್ತೈದನೇ ಪ್ರಶ್ನೆ. ಇಪ್ಪತ್ತೈದನೇ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಇದ್ರೊಳಗೆ ಇಪ್ಪತ್ನಾಲ್ಕು ಆಗಿದೆ, ಇದು ಇಪ್ಪತ್ತೈದನೇ ಪ್ರಶ್ನೆ ಇದೆ. ಇಪ್ಪತ್ತೈದನೇ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವ ಘನಾಕೃತಿಗೆ ಜಾಲಾಕೃತಿಯನ್ನು ರಚಿಸಿ ಇದ್ದರು. ಕೆಳಗೆ ಪಟ್ಟಂಥ ಒಂದು ಘನಾಕೃತಿ ಇದೆಯಲ್ಲ ಅದರದ್ದು ಜಾಲಾಕೃತಿಯನ್ನು ನೀವು ರಚನೆ ಮಾಡಬೇಕು. ಇಲ್ಲಿ ಘನಾಕೃತಿ ಯಾವುದಿದೆಯಪ್ಪ ಅಂದರೆ ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಇದೆ. ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಇದೆ. ಇದನ್ನು ನಾವು ಓಪನ್ ಮಾಡಿದಾಗ ಅಥವಾ ಭಾಗಗಳನ್ನು ತೆರೆದಾಗ ಏನಾಗ್ತದಪ್ಪ ಅಂದ್ರೆ ಇದು ಮೇಲೆ ಎರಡು ವರ್ತಗಳು ತಯಾರಾಗ್ತವೆ, ನಡುವೆ ಆಯತ ತಯಾರಾಗ್ತದೆ, ನಡುವೆ ಆಯತ ತಯಾರಾಗ್ತದೆ. ಹೀಗಾಗಿ ಜಲಾಕೃತಿಯನ್ನು ನಾವು ಈ ಕಡೆ ಈ ಸೈಡ್ ತೆಗೆದೇವಲ್ಲ ಅದನ್ನು ಸರಿಯಾಗಿ ನೀವು ಬರೀಬೇಕು. ಇದಕ್ಕೆ ಎರಡು ಅಂಕಗಳಿದಾವೆ. ಆಮೇಲೆ ಅಥವಾ ಪ್ರಶ್ನೆ ಇದೆ ಇದ್ರ ಇದ್ರಾಗ ಏನಿದೆಯಪ್ಪ ಅಂದರೆ ಅಥವಾ ಪ್ರಶ್ನೆ ಇದೆ, ಈ ಕೆಳಗಿನ ಘನಾಕೃತಿ ಪಾದದ ಆಕೃತಿಯನ್ನು ಬರೀತಿದ್ದರು. ಇಲ್ಲಿ ಘನಾಕೃತಿಯನ್ನು ಕೊಟ್ಟಿದ್ದರು, ಇಲ್ಲಿ ಚೌಕಗನ ಕೊಟ್ಟಿದ್ದರು, ಇಲ್ಲಿ ಶಂಕು ಕೊಟ್ಟಿದ್ದರು. ಮೊದಲೇದೇನಪ್ಪ ಅಂದರೆ ಚೌಕನ ಪಾದ ಹೆಂಗೆ ಕಾಂತದ, ಚೌಕಘನದ ಒಂದು ಪಾದ ಹೆಂಗೆ ಕಾಂತದಪ್ಪ ಅಂದರೆ ಚೌಕ ಘನ ಇರುತ್ತೋ ಅಥವಾ ಘನ ಇರ್ಬೋದು. ಇದರ ಪಾದ ಹೆಂಗೆ ಕಾಂತದಪ್ಪ ಅಂದರೆ ಚೌಕ ಕಾಂತದ. ಆ ಚಿತ್ರವನ್ನು ತೆಗೆದೀವಿ. ಆಮೇಲೆ ಶಂಕುವಿನ ಪಾದ ಹೆಂಗೆ ಕಾಂತದಪ್ಪ ಅಂದರೆ ವೃತ್ತಾಕಾರವಾಗಿ ಕಾಂತದ, ವೃತ್ತಾಕಾರ ಪಾದ ಕಾಂತದ ಅನ್ನೋದು ನೋಡ್ತಾ ಇದ್ದೀವಿ. ವೃತ್ತಾಕಾರ ಪಾದವನ್ನು ಇಲ್ಲಿ ಗುರುತ ಮಾಡಿದ್ದೀವಿ. ಇಪ್ಪತ್ತೈದನೇ ಇದ್ರೊಳಗೆ ಒಂದೇದು ಬರಿಬೋದು ಅಥವಾ ಇದು ಅಥವಾ ಪ್ರಶ್ನೆಯನ್ನು ಬರಿಬೋದು, ಯಾವುದರ ಒಂದು ನಾವು ಬರಿಬೋದು. ಇನ್ನು ಇಪ್ಪತ್ತಾರನೇ ಪ್ರಶ್ನೆ. ಇಪ್ಪತ್ತಾರನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿ 946 ಹನ್ನೊಂದು ಸಮಾನ ಬೆಲೆಯ ಆಟಿಕೆ ಸಾಮಾನನ್ನು ಕೊಂಡನು, ಪ್ರತಿ ಆಟಿಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಒಬ್ಬ ವಿದ್ಯಾರ್ಥಿಯು ಏನು ಮಾಡಿದನಪ್ಪ ಅಂದರೆ 946 ಹನ್ನೊಂದು ಸಮಾನ ಆಟಿಕೆ ಸಾಮಾನನ್ನು ಕೊಂಡದ್ದಾದರೆ ಪ್ರತಿ ಆಟಿಕೆಯ ಬೆಲೆ ಅಂತ ಕೇಳಿದರು. ಇಲ್ಲಿ ಹನ್ನೊಂದು ಸಮಾನ ಬೆಲೆಯ ಅಂದರೆ ಪ್ರತಿಯೊಂದಕ್ಕೆಲ್ಲ ಸಮಾನ ಬೆಲೆ ಇದೆ. ಆ ಬೆಲೆಯ ಆಟಿಕೆ ಸಾಮಾನದ ಒಂದು ಬೆಲೆ ಎಷ್ಟಪ್ಪ ಅಂದರೆ ಎಷ್ಟಪ್ಪ ಅಂದರೆ ಸಾಮಾನುಗಳ ಬೆಲೆ 946 ಇದೆ. ಪ್ರತಿ ಆಟಿಕೆಯ ಬೆಲೆ ಬರೋಬ್ಬರಿ ಏನು ಮಾಡಬೇಕು, 946 ಭಾಗಲೇ 11 ಮಾಡಬೇಕು. ನೀವು ಭಾಗಕಾರ ಮಾಡಿದ್ದೇ ಆದರೆ 86 ರೂಪಾಯಿ ಬರ್ತದೆ. ಪ್ರತಿಯೊಂದು ಆಟಿಕೆ ಸಾಮಾನದ ಬೆಲೆ ಎಷ್ಟಾಗ್ತದಪ್ಪ ಅಂದರೆ ಒಂದೊಂದು ಕೆಟ್ಟಾಗ್ತದೆ 86 ರೂಪಾಯಿ ಹಾಕ್ಕೋತ ಹೋಗ್ತದೆ. ಆಮೇಲೆ ಇನ್ನು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದರು. ಬಿಟ್ಟಸ್ಥಳ ತುಂಬರೀತಿ ಇದ್ದರು. ಬಿಟ್ಟಸ್ಥಳ ಏನು ಮಾಡಿದರು, ತುಂಬರೀತಿ ಇದ್ದರು ಅಥವಾ ಪ್ರಶ್ನೆಯೊಳಗೆ. ಇಲ್ಲಿ 244 ಎರಡರಿಂದ ಭಾಗಕಾರ ಮಾಡಿರಿ ಅಂತ ಇದ್ದರು. ಇಲ್ಲಿ ಒಂದು ಸ್ವಲ್ಪ ಏನು ಮಾಡಿದಾರಪ್ಪ ಅಂದರೆ ವಿನ್ಯಾಸ ರೀತಿ ಮಾಡಿದರು. 100, 10, 10, 2 ಅಂತೇಳಿ ಇಲ್ಲಿ ಕೊಟ್ಟಿದ್ದರು. ಇಲ್ಲೇನು ಮಾಡಬೇಕು, 2 ಮತ್ತು 100 ಗುಣಾಕಾರ ಮಾಡಬೇಕು. 200 ಬರ್ತಾ ಇದೆ, ಅದನ್ನು ನಾವು ಕಳಿಬೇಕು. 200 ಕಳೀತಾ ಇದ್ದೀವಿ. 200 ಕಳೆದಾಗ ಏನಾಗ್ತದಪ್ಪ ಅಂದರೆ 44 ಉಳಿತಾ ಇದೆ ಕೆಳಗೆ. 4 ರೋಳು 4, 4 ರೋಳು 4, 2 ರೋಳಿಗೆ ಹೇಳ್ಕೋದು 0. 44 ಉಳಿತಾ ಇದೆ. ಮತ್ತು ಇಲ್ಲಿ 2 ಇದೆಯಲ್ಲ, ಆ ಮುಂದಿನ 10 ಗುಣಾಕಾರ ಮಾಡಬೇಕು. 100 ಗುಣಾಕಾರ ಮಾಡಿರಿ, 2ರಿಂದ 10 ಗುಣಾಕಾರ ಮಾಡಿರಿ, 20 ಬರ್ತಾ ಇದೆ, 20 ಕಳಿಬೇಕು. 20 ಕಳೆದಾಗ ಏನಾಗ್ತದಪ್ಪ ಅಂದರೆ 4 ರೋಳು 0 ಕಳೆದ್ರೆ 4, 4 ರೋಳಿಗೆ 2 ಕಳೆದ್ರೆ 2. ಆಮೇಲೆ ಮತ್ತೆ
ಇಪ್ಪತ್ತು ಇಪ್ಪತ್ನಾಲ್ಕು ಉಳಿತಾ ಇದೆ, ಎರಡಕ್ಕ ಮತ್ತು ಹತ್ತು ಗುಣಾಕಾರ ಮಾಡಿದ್ರೆ ಇಪ್ಪತ್ತನ್ನು ಕಳಿಬೇಕು. ಎಷ್ಟು ಕಳಿಬೇಕು? ಮತ್ತೆ ಹತ್ತು ಮತ್ತು ಎರಡು ಗುಣಾಕಾರ ಮಾಡಿದ್ರೆ ಇಪ್ಪತ್ತನ್ನು ಅದರೊಳಗೆ ಕಳೆದಾಗ ನಾಲ್ಕು ಉಳಿತಾ ಇದೆ, ಲಾಸ್ಟ್ ಕೊನೆಗೆ ನಾಲ್ಕು ಉಳಿತಾ ಇದೆ. ಎರಡು ಎರಡು ಗುಣಾಕಾರ ಮಾಡಬೇಕು ಮ್ಯಾಗಿನ ಸಂಖ್ಯೆಗಳಿಗೆ, ಮತ್ತು ಭಾಜಕ ಸಂಖ್ಯೆಗೆ ಗುಣಾಕಾರ ಮಾಡಿದಾಗ ನಾಲ್ಕು ಬರ್ತಾ ಇದೆ. ಅವ ನಾಲ್ಕರೊಳಗೆ ನಾಲ್ಕು ಆದರೆ ಸೊನ್ನೆ. ಇಲ್ಲಿ ಸರಿಯಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಭಾಜಕಕ್ಕೆ ಮತ್ತು ಭಾಗಲಬ್ಧ ಏನು ಮೇಲೆ ಕೊಟ್ಟಿದಾರಲ್ಲ ಆ ಸಂಖ್ಯೆಗಳಿಗೆ ಗುಣಾಕಾರ ಮಾಡ್ಕೋತ ಈ ಥರ ತುಂಬಿದ್ದು ಹೋದರೆ ಈ ವಿನ್ಯಾಸದ ನಾವೊಂದು ಭಾಕಾರ ನಮಗೆ ತಿಳಿತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ಪ್ರಶ್ನೆ, ಇಪ್ಪತ್ತೇಳನೇ ಪ್ರಶ್ನೆ. ಕೆಳಗಿನ ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಯಿರಿ. ಕೆಳಗಿನ ಸಂಖ್ಯೆಗಳ ಒಂದು ಗುಣಲಬ್ಧ ಕಂಡುಹಿಡಿಯುತ್ತಿದ್ದರು ಎಷ್ಟಿದೆಯಪ್ಪ ಅಂದರೆ, ಮೊದಲನೇದು 235 ಗುಣಲೆ 1. ಯಾವುದೇ ಸಂಖ್ಯೆಗೆ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಅದೇ ಸಂಖ್ಯೆ ಬರ್ತಾ ಇದೆ, 235 ಬರ್ತಾ ಇದೆ. ಎರಡನೇದು 27ನೇದ್ರೊಳಗೆ ಎರಡನೇದು ಸೊನ್ನೆ ಗುಣಲೆ 101 ಇದೆ. ಸೊನ್ನೆ ಗುಣಲೆ 101 ಇದೆ. ಸೊನ್ನೆಗೆ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಸೊನ್ನೆನೇ ಬರ್ತಾ ಇದೆ, ಹೀಗಾಗಿ ಉತ್ತರ ಸೊನ್ನೆ ಆಗ್ತದೆ. ಮೂರನೇದು 55 ಗುಣಲೆ 10. ಇಲ್ಲಿ 55ಕ್ಕೆ 10ರಿಂದ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 550 ಬರ್ತಾ ಇದೆ. ಇದಕ್ಕೆ ಮೂರು ಉತ್ತರಗಳನ್ನ ಸರಿಯಾಗಿ ಕೊಟ್ಟಿದ್ದಾದ್ರೆ ಮೂರು ಅಂಕಗಳಿದವು. ಎಷ್ಟು ಅಂಕಗಳಿದವು? ಮೂರು ಅಂಕಗಳಿದವು. ಅಥವಾ ಪ್ರಶ್ನೆ ಏನು 27ನೇದ್ರ ಅಥವಾ ಪ್ರಶ್ನೆ ನೋಡೋಣ. ಕೆಳಗಿನ ಚಿತ್ರಗಳ ಎಷ್ಟು ಸಮಾನ ಭಾಗಗಳಿವೆ? ಇವನ್ನು ನಾಲ್ಕು ಜನರಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿದರು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದರು. ಈ ಚಿತ್ರದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಒಂದು ದೊಡ್ಡದಾದ ಚೌಕದೊಳಗೆ ನಾಲ್ಕು ಸಮಭಾಗಗಳನ್ನ ಮಾಡಿದರು. ನಾಲ್ಕು ಏನು ಮಾಡಿದರು? ಎಲ್ಲ ಕಡೆ ನಾಲ್ಕು, ಈ ಕಡೆ ಅಡ್ಡಲಾಗಿ ಮತ್ತು ಲಂಬವಾಗಿ ನಾಲ್ಕು ಭಾಗಗಳನ್ನ ಮಾಡಿದರು. ಈ ಚಿತ್ರದಲ್ಲಿರುವ ಸಮಾನ ಭಾಗಗಳು ಎಷ್ಟಪ್ಪ ಅಂದರೆ ನೀವು ಎಣಿಸಿದ್ದೆ ಆದರೆ ನಾಲ್ಕು ಗುಂಡ್ಲೆ ನಾಲ್ಕು ಎಷ್ಟಾಗ್ತದಪ್ಪ ಅಂದರೆ 16 ಆಗ್ತದೆ. 16 ಸಮಾನ ಭಾಗಗಳಿದವು. ಸಮನಾಗಿ ಹಂಚಬೇಕಾದ ಜನರ ಸಂಖ್ಯೆ, ಪ್ರತಿಯೊಬ್ಬರಿಗೆ ಹಂಚಬೇಕಾದ ಜನರ ಸಂಖ್ಯೆ ಏನಪ್ಪ ಅಂದರೆ 4. ಪ್ರತಿಯೊಬ್ಬರಿಗೆ ಸಿಗುವ ಭಾಗಗಳ ಸಂಖ್ಯೆ, ಪ್ರತಿಯೊಬ್ಬರಿಗೆ ಸಿಗುವ ಭಾಗಗಳ ಸಂಖ್ಯೆ 16 ಭಾಗಲೇ 4. 16 ಭಾಗಲೇ 4 ಮಾಡಿದ್ದೆ ಆದರೆ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತಾ ಇದೆ? 14ಕ್ಕೆ 4 ಭಾಗಕಾರ ಮಾಡಿದ್ರೆ 4 ಬರ್ತಾ ಇದೆ. 16 ಭಾಗಕಾರ ಮಾಡಿದ್ವು ಅಂದರೆ 4 ಬರ್ತಾ ಇದೆ ಅನ್ನೋದು ನೋಡ್ತಾ ಇದ್ವಿ. ಪ್ರತಿಯೊಬ್ಬರಿಗೆ ಭಾಗ ಎಷ್ಟು ಸಿಗ್ತಾ ಇದೆ? 4 ಸಿಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು 28 ಪ್ರಶ್ನೆ, 28ನೇ ಪ್ರಶ್ನೆ. ತರಗತಿ ಒಂದರಲ್ಲಿ ಇಷ್ಟಪಡುವ ತರಕಾರಿ, ಇಷ್ಟಪಡದ ಅಂತ ಹೇಳಿದರು. ಇಷ್ಟಪಡಂಗಿಲ್ಲ ವಿದ್ಯಾರ್ಥಿಗಳು, ಏನು ಮಾಡಂಗಿಲ್ಲಪ್ಪ ಅಂದರೆ ಒಂದು ತರಗತಿಯೊಳಗಿದ್ದಂಥ ವಿದ್ಯಾರ್ಥಿಗಳು ಈ ತರಕಾರಿಗಳನ್ನ ಇಷ್ಟಪಡೋದಿಲ್ಲ. ಅಂಥ ಪಟ್ಟಿಯನ್ನು ಮಾಡಿ ಚಿತ್ರನಕ್ಷೆ ರಚಿಸಲಾಗಿದೆ. ಇಂಥದ್ದೇನು ಮಾಡಿದಾರಪ್ಪ ಅಂದರೆ ಒಂದು ಚಿತ್ರನಕ್ಷೆಯನ್ನು ಕೊಟ್ಟಿದ್ದರು. ಇದನ್ನು ವಿಶ್ಲೇಷಿಸಿ ಉತ್ತರವನ್ನು ಬರೆಯುತ್ತಿದ್ದರು. ಇದು ಕೆಟ್ಟ ಮಾರ್ಸಿದವಪ್ಪ ಅಂದರೆ ಈ ಪ್ರಶ್ನೆಗೆ 4 ಮಾರ್ಸ್ಗಳಿದಾವನು. ಎಷ್ಟು ಮಾರ್ಸಿದವು? 4 ಮಾರ್ಸಿದವು. ಮಾನವನ್ನು ಕೊಟ್ಟಿದ್ದರು. ಮಾನ ಏನಿದೆಯಪ್ಪ ಅಂದರೆ ಒಂದು ಆಯತ ಚಿತ್ರ ಏನಪ್ಪ ಅಂದ್ರೆ 3 ಮಕ್ಕಳು. ಎಷ್ಟು ಮಕ್ಕಳು? 3 ಮಕ್ಕಳು ಅನ್ನೋದು ಕೊಟ್ಟಿದ್ದರು. ಕ್ಯಾರೆಟ್ ಇಷ್ಟಪಡದ ಮಕ್ಕಳು ಎಷ್ಟಪ್ಪ ಅಂದ್ರೆ 3 ಎರಡು ಆಯತಗಳಿದವು. ಹೀಗಾಗಿ ಎಷ್ಟಾಗ್ತವು? 6 ಮಕ್ಕಳಾಗ್ತವು. ಮೂಲಂಗಿ ಎಷ್ಟಾಗ್ತವಪ್ಪ ಅಂದ್ರೆ ಮೂಲಂಗಿ ಎಷ್ಟು ಪಡೆದ ಅಂತ ಮಕ್ಕಳು 1, 2, 3, 4 1, 2, 3, 4 ಎಷ್ಟಾಗ್ತಾನೆ? 3 ನಾಲ್ಕಲೇ 12 12 ಮಕ್ಕಳು ಮೂಲಂಗಿಯನ್ನು ಎಷ್ಟು ಪಡೋದಿಲ್ಲ. ಹೀರೆಕಾಯಿ ಎಷ್ಟು ಪಡೆದವರು ಎಷ್ಟಪ್ಪ ಅಂದ್ರೆ 9 ಜನ. ಹಾಗಲಕಾಯಿ ಎಷ್ಟು ಪಡೆದವರು ಎಷ್ಟು ಜನಪ್ಪ ಅಂದ್ರೆ ಇಲ್ಲಿ 15 ಜನ. 5 ಇದಾವೆ, 3 ಇಲ್ಲಿ 15 ಆಗ್ತದೆ. ಬೀನ್ಸ್ ಎಷ್ಟು ಪಡೆದಂಥ ಮಕ್ಕಳು ಎಷ್ಟಪ್ಪ ಅಂದ್ರೆ 3. ಆಮೇಲೆ ಇದರಲ್ಲಿ ಏನು ಮಾಡಿದಾರಪ್ಪ ಅಂದರೆ ತರಗತಿಯಲ್ಲಿ ಮಕ್ಕಳು ಇಷ್ಟಪಡದ ತರಕಾರಿಗಳನ್ನ ಪಟ್ಟಿ ಮಾಡಿರ್ತಿದ್ರು. ತರಕಾರಿಗಳ ಹೆಸರು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ನಾವು ಬರೀಬೇಕಾಗ್ತದೆ. ತರಕಾರಿಗಳೊಂದು ಹೆಸರು ಮತ್ತು ವಿದ್ಯಾರ್ಥಿಗಳು ಯಾರ್ಯಾರು ಎಷ್ಟು ಎಷ್ಟು ಪಡಂಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಈಗಾಗಲೇ ನೋಡಿದ್ವಲ್ಲ, ಅದನ್ನು ಇಲ್ಲಿ ಬರ್ಕೋತ ಹೋಗಬೇಕು. ಕ್ಯಾರೆಟ್ ಇಷ್ಟಪಡೋದವ್ರು ಎಷ್ಟಪ್ಪ ಅಂದರೆ 6 ಜನ. ಮೂಲಂಗಿ ಇಷ್ಟಪಡೋದವ್ರು 12 ಜನ. ಚೌಕದ ಆಧಾರದ ಮೇಲೆ ಅದನ್ನು ಆಯತಾಕಾರ ಇದೆಯಲ್ಲ ಅದರ ಆಧಾರದ ಮೇಲೆ ಇದನ್ನು ಬರ್ದೀವಿ. ಹೀರೆಕಾಯಿ ಇಷ್ಟಪಡೋದವ್ರು 9 ಜನ. ಹಾಗಲಕಾಯಿ ಇಷ್ಟಪಡೋದವ್ರು 15 ಜನ. ಬೀನ್ಸ್ ಇಷ್ಟಪಡೋದವರು 3 ಜನ ಅನ್ನೋದನ್ನು ನೋಡ್ತಾ ಇದ್ದೀವಿ. ಎರಡನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ತರಗತಿಯ ಕ್ಯಾರೆಟ್ ಇಷ್ಟಪಡದ ಮಕ್ಕಳ ಸಂಖ್ಯೆ. ತರಗತಿಯಲ್ಲಿ ಕ್ಯಾರೆಟ್ ಇಷ್ಟಪಡದ ಮಕ್ಕಳ ಸಂಖ್ಯೆ ಏನಪ್ಪ ಅಂದರೆ 6. ತರಗತಿಯಲ್ಲಿ ಕೊಟ್ಟಿರುವ ತರಕಾರಿ ಇಷ್ಟಪಡದ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟಾಗ್ತದೆ ಕೇಳಿದರು? 45 ಜನ. ತರಕಾರಿಯನ್ನು ಇಷ್ಟಪಡಂಗಿಲ್ಲ ಎಲ್ಲರೂ, ಈ ಎಲ್ಲ ಮಕ್ಕಳು ತರಕಾರಿಯನ್ನು ಇಷ್ಟಪಡೋದಿಲ್ಲ. ಎಷ್ಟು ಜನಪ್ಪ ಅಂದರೆ ಎಲ್ಲರನ್ನ ಕೂಡಿಸಿದಾಗ 45 ಜನ ತರಕಾರಿಯನ್ನು ಇಷ್ಟಪಡೋದಿಲ್ಲ ಅನ್ನೋದು ನೋಡ್ತಾ ಇದ್ದೀವಿ.
ಇನ್ನು ಅಥವಾ ಪ್ರಶ್ನೆ ಇದರೊಳಗಿನ ಅಥವಾ ಪ್ರಶ್ನೆ ಏನಪ್ಪ ಅಂದರೆ ಚಿತ್ರವನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲಿ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಘನಗಳು ಯಾವ್ಯಾವಿದ್ದಾವು, ಘನಗಳನ್ನು ಬಳಸಿ ಚಿತ್ರಗಳನ್ನ ಉಪಯೋಗ ಮಾಡಿದಾರಲ್ಲ, ಘನಗಳು ಎಷ್ಟಿದಾವು ಅಂತ ಕೇಳಿದರು. ಘನಾಕೃತಿಗಳು ಎಷ್ಟಿದಾವು, ಘನಾಕೃತಿಗಳು ಎಷ್ಟಿದಾವು, ಅವುಗಳ ಹೆಸರು ಬರ್ರಿ, ಆಮೇಲೆ ಚಿತ್ರದೊಳಗೆ ಏನು ಮಾಡ್ರಪ್ಪ ಅಂದ್ರೆ ಅವುಗಳ ಒಂದು ಸಂಖ್ಯೆಯನ್ನು ಬರೀಬೇಕು. ಘನಾಕೃತಿಗಳು ಘನ ಇಟ್ಟಿದಾವಪ್ಪ ಅಂದರೆ ಇಲ್ಲಿ ನೋಡಿದಾಗ ಘನಾಕೃತಿಯಲ್ಲಿ ಮೊದಲ ಹೆಸರು ಘನ, ಘನ ಇಟ್ಟಿದಾವಪ್ಪ ಅಂದರೆ ಇಲ್ಲಿ ಮೂವು, ಕಿವಿ ಎರಡು ಮಾಡಿದರು, ಕಿವಿಗೆ ದಂಡಿಗೆ ಎಡದವು, ಒಂದು ನೆಡು ಒಂದಿದೆ, ಹೀಗಾಗಿ ಮೂರು ಆಗ್ತವು. ಆಮೇಲೆ ಆಯತ ಘನ ಇಟ್ಟಿದಾವಪ್ಪ ಅಂದರೆ ಇಲ್ಲೊಂದಿದೆ, ಮ್ಯಾಲೊಂದಿದೆ. ಆಮೇಲೆ ಸಿಲಿಂಡರ್ಗಳು ಇಟ್ಟಿದಾವಪ್ಪ ಅಂದರೆ ಕೆಳಗೆ ಎಡದವು, ಮ್ಯಾಲೆ ಎಡದವು, ಹೀಗಾಗಿ ನಾಲ್ಕು ಇರ್ತವು. ಆಮೇಲೆ ಶಂಕು ಇಟ್ಟಿದಾವಪ್ಪ ಅಂದರೆ ಒಂದು ಎರಡು ಮೂರು, ಎರಡು ಕಿವಿ ಆಕಾರವಾಗಿ ಬರೆದರು, ಒಂದು ಕುತ್ತಿಗೆ ಆಕಾರವಾಗಿ ಈ ಚಿತ್ರದೊಳಗೆ ಬರೆದರು. ಅದನ್ನೇ ಇದನ್ನು ಸಂಖ್ಯೆಯ ರೂಪದಲ್ಲಿ ನಾವು ಇಲ್ಲಿ ಮುಂದೆ ಬರೀತಾ ಇದ್ದೀವಿ. ಈ ಮೇಲಿನ ಆಕೃತಿಯನ್ನು ಬಳಸಿ ರಚಿಸಲಾದಂಥ ರೋಬೋಟ್ ಚಿತ್ರವನ್ನು ನೀಡಲಾಗಿದೆ. ಇದರಲ್ಲಿ ಘನ ಆಕೃತಿಗಳನ್ನು ಪತ್ತೆ ಹಚ್ಚಿ ಹೆಸರಿಸಿ ಪ್ರತಿಯೊಂದು ಘನಾಕೃತಿಯನ್ನು ಎಷ್ಟು ಸಲ ಬಳಸಲಾಗಿದೆ ಅನ್ನೋದನ್ನು ಬರೀತಿದ್ದರು. ಇದನ್ನ ಹೆಸರು, ಘನಾಕೃತಿ ಹೆಸರು, ಈ ಚಿತ್ರದಲ್ಲಿ ಬಳಸಲಾದಂಥ ಸಂಖ್ಯೆ. ಘನ ಎಷ್ಟಿದಾವಪ್ಪ ಅಂದ್ರೆ ಮೂರಿದವು, ಆಯತ ಘನ ಎರಡಿದವು, ಸಿಲಿಂಡರ್ ಎಷ್ಟಿದಾವಪ್ಪ ಅಂದ್ರೆ ನಾಲ್ಕಿದವು, ಶಂಕು ಮೂರಿದವು ಅನ್ನೋದನ್ನು ಸರಿಯಾಗಿ ಬರೆದು ನೀವು ಈ ರೀತಿ ಏನು ಮಾಡಬೇಕು, ಮೌಲ್ಯಾಂಕನದೊಳಗೆ ಆಪ್ಷನ್ 20 ಪ್ರಶ್ನೆಗಳಿದಾವೆ, 20 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಕೊಟ್ಟರೆಂದರೆ ನಿಮಗೆ 50% ಆಗ್ತದೆ, ಪೂರ್ಣ ಕೊಟ್ಟರೆಂದರೆ 100% ಆಗ್ತದೆ. ಪ್ರತಿಯೊಂದು ನೀವು ಎಲ್ಲವನ್ನು ಬಿಡಿಸ್ಬೇಕು. ಆಮೇಲೆ ಪ್ರಶ್ನೆಗೆ ನಾವು ಏನು ಪ್ರಶ್ನೆ ಕೇಳಿದರೂ ಸರಿಯಾಗಿ ಓದಬೇಕು, ಆಮೇಲೆ ಸರಿಯಾಗಿ ಉತ್ತರವನ್ನು ಬರಿಬೇಕು. ಉತ್ತರ ಬರ್ದಿದ್ದೆ ಆದರೆ ಎಲ್ಲ ಉತ್ತರಗಳು ಸರಿಯಾಗಿರ್ತವೆ. ಯಾವುದೇ ರೀತಿ ನೀವು ಕಾಟಾಕ್ಬಾರ್ದು, ಯಾವುದೇ ರೀತಿ ವೈಟ್ನರ್ಗಳನ್ನು ಉಪಯೋಗ ಮಾಡೋದಾಗಲಿ ಅಥವಾ ಏನೂ ಮಾಡೋಂಗಿಲ್ಲ. ಒಮ್ಮೆ ಬರೆದಂಥ ಉತ್ತರ ಮತ್ತೆ ತಪ್ಪಾದರೆ ಇಲ್ಲಿ ಜಾಗ ಇರೋದಿಲ್ಲ, ತಪ್ಪಾದರೆ ಒಮ್ಮೆ ಹೋಯಿತು ಅಂತ ತಿಳ್ಕೋಬೇಕು, ಮಾರ್ಕ್ಸ್ಗಳು ನಿಮ್ಮದು ಅಲ್ಲಿ ಸಿಗೋದಿಲ್ಲ. ಹೀಗಾಗಿ ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ದೆ ಆದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು. ಸರಿಯಾಗಿ ಏನು ಮಾಡಿರಿ, ಆಪ್ಷನ್ಗಳನ್ನು ಬರೆದು ಚೌಕದಲ್ಲಿ ಉತ್ತರವನ್ನು ಮುಂದೆ ಬರೆದು ಎಲ್ಲೆಲ್ಲಿ ಈ ಮುಂದಿನ ಪ್ರಶ್ನೆಗಳಿದಾವಲ್ಲ ಸರಿಯಾದಂಥ ಓದಿ ಆಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಬರೀಬೇಕು ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಏನೋ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳಿಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.